ಆತ್ಮೀಯ ಸ್ಪರ್ಧಾರ್ಥಿಗಳೇ ನಾನು ಶ್ರೀಮಂತ್ ಹರ್ನಾಳ್ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನಲ್ಲಿ ವಿಜ್ಞಾನ ಉಪನ್ಯಾಸಕನಾಗಿ ನಾನು ಸೇವೆ ಸಲ್ಲಿಸುತ್ತಿದ್ದೇನೆ ಆತ್ಮೀಯ ಸ್ಪರ್ಧಾರ್ಥಿಗಳೇ ಈಗ ಸ್ಪರ್ಧಾತ್ಮಕ ಪರೀಕ್ಷೆ ಯಾವುದೇ ಆಗಿರಲಿ ವಿಜ್ಞಾನ ವಿಷಯದ ಮೇಲೆ ಏನಪ್ಪ ಅಂತಂದರೆ ಕ್ವಶನ್ಸ್ಗಳನ್ನು ಕೇಳಲಾಗ್ತದೆ ಈ ವಿಜ್ಞಾನ ವಿಷಯದಲ್ಲಿ ನಾವೇನಪ್ಪ ಅಂತಂದ್ರೆ ಪ್ರಮುಖವಾಗಿ ಮೂರು ಭಾಗಗಳನ್ನಾಗಿ ವಿಜ್ಞಾನ ವಿಷಯ ವಿಷಯವನ್ನು ವಿಂಗಡಣೆ ಮಾಡ್ತೀವಿ ಒಂದು ಫಿಸಿಕ್ಸ್ ಎರಡು ಕೆಮಿಸ್ಟ್ರಿ ಮೂರು ಬಯಾಲಜಿ ಅಂಥೇಳಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಹೆಸರೇ ಸೂಚಿಸುವಂತೆ ನಾವು ಫಿಸಿಕ್ಸ್ ಈಸ್ ಅ ಪವರ್ಫುಲ್ ಕೆಮಿಸ್ಟ್ರಿ ಈಸ್ ಅ ಕಲರ್ಫುಲ್ ಆ್ಯಂಡ್ ಬಯಾಲಜಿ ಈಸ್ ಅ ಬ್ಯೂಟಿಫುಲ್ ಅಂಥೇಳಿ ಅವುಗಳನ್ನು ಹೇಳಲಾಗ್ತದೆ ಈಗ ಈ ಮೂರೂ ಭಾಗಗಳನ್ನು ಗುರುತಿಸಿದಾಗ ಅತಿ ಹೆಚ್ಚು ಪ್ರಶ್ನೆಗಳು ಯಾವ ಭಾಗದ ಮೇಲೆ ಕೇಳಲಾಗುತ್ತೆ ಅಂದರೆ ದಟ್ ಈಸ್ ಬಯಾಲಜಿ ಈ ಜೀವಶಾಸ್ತ್ರ ಅನ್ನೋದು ಬಹುಮುಖ್ಯವಾಗಿರ್ತಕ್ಕಂಥ ವಿಜ್ಞಾನದ ಒಂದು ಭಾಗ ಇವತ್ತು ನಾವೇನಪ್ಪ ಅಂತಂದರೆ ಆ ಜೀವಶಾಸ್ತ್ರದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಘಟಕ ದಟ್ ಈಸ್ ಜೀವಕೋಶಗಳ ಅಧ್ಯಯನ ಸ್ಟಡಿ ಆಫ್ ದಿ ಸಲ್ ಅಂತಲೇ ಕರಿತೀವಿ ಈ ಜೀವಕೋಶಗಳ ಅಧ್ಯಯನದಲ್ಲಿ ನಾವೇನಪ್ಪ ಅಂತಂದರೆ ಈ ಜಗತ್ತಿನಲ್ಲಿರ್ತಕ್ಕಂತಹ ಯಾವುದೇ ಒಂದು ಜೀವಿಯನ್ನು ತೆಗೆದುಕೊಂಡಾಗ ಪ್ರಾಣಿ ಜೀವಕೋಶಗಳಲ್ಲಿ ನಾವೇನಪ್ಪ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂತಹ ರಚನೆಯನ್ನು ನೋಡ್ತೀವಿ ಇದನ್ನು ನಾವು ಪ್ರಾಣಿ ಜೀವಕೋಶ ಅಂತ ಕರಿತೀವಿ ಮುಂಬರುವ ದಿನಗಳಲ್ಲಿ ಮತ್ತೆ ನಾವು ಸಸ್ಯ ಜೀವಕೋಶದ ಬಗ್ಗೆ ಸ್ಟಡಿ ಮಾಡೋಣ ಈ ಪ್ರಾಣಿ ಜೀವಕೋಶ ಇದೆ ಅಲ್ಲ ಈ ಪ್ರಾಣಿ ಜೀವಕೋಶದಲ್ಲಿ ಏನಪ್ಪ ಅಂತಂದರೆ ಯಾವ ಯಾವ ಭಾಗಗಳಿವೆ ಅದು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಜೀವಕೋಶ ಅಂದರೆ ಏನು ಅನ್ನೋದನ್ನು ನಾವಿವತ್ತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಈ ಜೀವಕೋಶವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೇನಪ್ಪ ಅಂತಂದ್ರೆ ಈ ಎಲ್ಲ ಭಾಗಗಳು ನಮಗೆ ನೋಡೋಕೆ ಸಿಗ್ತವೆ ಇವೆಲ್ಲ ಭಾಗಗಳು ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿರ್ಬೋದು ಗಾಲ್ಗಿ ಕಾಂಪ್ಲೆಕ್ಸ್ ಆಗಿರ್ಬೋದು ಮೈಟೋಕಾಂಡ್ರಿ ಆಗಿರ್ಬೋದು ಇವುಗಳನ್ನು ನಾವು ಕಣದಂಗಗಳು ಅಂತ ಕರಿತೀವಿ ಅದಕ್ಕಿಂತ ಮುಖ್ಯವಾಗಿಲ್ಲೇನಪ್ಪ ಅಂತಂದರೆ ಈಗ ಜೀವಕೋಶವನ್ನು ನಾವು ಸ್ಟಡಿ ಮಾಡೋದಕ್ಕಿಂತ ಮುಂಚೆ ಸಲ್ ಈ ಸಲ್ನಲ್ಲಿ ನಾವು ಎಷ್ಟು ಭಾಗಗಳಿವೆ ಅನ್ನೋದಕ್ಕಿಂತ ಮುಂಚೆ ಸಲ್ ಅಂದ್ರೆ ಏನು ನೋಡೋಣ ಓಕೆ ನೋಡಿ ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಕಾರ್ಯನಿರ್ವಾಹಕ ಘಟಕ ಅಂತ ಕರಿತೀವಿ ನೋಡಿ ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವನ್ನು ಜೀವಕೋಶ ಅಂತ ಕರಿತೀವಿ ಅಂದರೆ ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜೀವಿಗಳು ಜೀವಕೋಶದಿಂದ ಮಾಡಲ್ಪಟ್ಟಿರ್ತವೆ ಹಾಗಾಗಿ ಜೀವಿಯ ರಚನಾತ್ಮಕ ಈಗ ಮನುಷ್ಯನ ದೇಹದಿಂದ ಯಾವುದೇ ಒಂದು ಕಾರ್ಯವನ್ನು ನಾವು ಮಾಡಾಗತ್ತೀವಿ ಅಂದರೆ ಅದಕ್ಕೆ ಕಾರಣ ಜೀವಕೋಶ ಯಾವ ವ್ಯಕ್ತಿಯ ದೇಹದಲ್ಲಿ ಜೀವಕೋಶಗಳು ಆ್ಯಕ್ಟಿವ್ ಆಗಿರ್ತವೋ ಆ ವ್ಯಕ್ತಿ ಮಾತ್ರ ಒಂದು ಕೆಲಸವನ್ನು ಪರ್ಫೆಕ್ಟಾಗಿ ಮಾಡಲು ಸಾಧ್ಯ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಬರ್ತೇವೆ ಹಾಗಾಗಿ ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವನ್ನು ನಾವೇನಪ್ಪ ಅಂತಂದರೆ ಜೀವಕೋಶ ಅಂತ ಕರಿತೀವಿ ಪ್ರತಿಯೊಂದು ಜೀವಿಯ ದೇಹ ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತದೆ ಮತ್ತು ಯಾವುದೇ ಒಂದು ಕೆಲಸ ಮಾಡ್ಬೇಕಂತಂದ್ರೆ ವ್ಯಕ್ತಿ ಅವನಲ್ಲಿ ಜೀವಕೋಶಗಳು ಆ್ಯಕ್ಟಿವ್ ಆಗಿರಬೇಕು ಆವಾಗ ಮಾತ್ರ ಆ ಕೆಲಸವನ್ನು ಮಾಡಲು ಸಾಧ್ಯ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಬರ್ತೇವೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವನ್ನು ಜೀವಕೋಶ ಅಂತ ಕರಿತೀವಿ ಈ ಜೀವಕೋಶದ ಸಂಶೋಧನೆಯನ್ನು ನೋಡಿದಾಗ ಈ ಜೀವಕೋಶವನ್ನು ಹದಿನಾರುನೂರ ಅರವತ್ತೈದರಲ್ಲಿ ರಾಬರ್ಟ್ ಹುಕ್ ಎಂಬ ವಿಜ್ಞಾನಿ ಯಾವ ವಿಜ್ಞಾನಿ ರಾಬರ್ಟ್ ಹುಕ್ಕಿ ಎಂಬ ವಿಜ್ಞಾನಿ ಏನಪ್ಪಾ ಅಂತಂದ್ರೆ ಜೀವಕೋಶವನ್ನು ಕಂಡುಹಿಡಿತಾನೆ ಯಾವ ರೀತಿಯಾಗಿ ಜೀವಕೋಶವನ್ನು ಕಂಡುಹಿಡಿತಾನಂತ ಅಂದರೆ ಒಂದು ಬೆಂಡೆಕಾಯಿ ತೊಗೋತಾನೆ ಅವನು ಈ ಬೆಂಡೆಕಾಯಿ ಚೂರನ್ನು ತೆಗೆದುಕೊಂಡು ಆ ಚೂರಿನಲ್ಲಿ ತನ್ನದೇ ಆಗಿರ್ತಕ್ಕಂಥ ಸ್ವನಿರ್ಮಿತ ದರ್ಶಕದ ಸಹಾಯದಿಂದ ಆ ಬೆಂಡೆಕಾಯಿಯ ಚೂರನ್ನು ವೀಕ್ಷಿಸಿದಾಗ ಆ ಬೆಂಡೆಕಾಯಿಯ ಚೂರಲ್ಲಿ ಏನಪ್ಪ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ರಚನೆಯನ್ನು ಅವನು ಈ ರೀತಿಯಾಗಿರ್ತಕ್ಕಂಥ ರಚನೆಯನ್ನು ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂಥ ಈ ರಾಬರ್ಟ್ ಹುಕ್ಕಿ ಎಂಬ ವಿಜ್ಞಾನಿ ಏನು ಮಾಡ್ತಾನಪ್ಪ ಅಂತಂದರೆ ಈ ಕೋಣೆ ರೀತಿಯಾಗಿರ್ತಕ್ಕಂಥ ಜೇನುಗೂಡಿನ ಆಕಾರದ ರಚನೆಯನ್ನು ತಾನೇ ನಿರ್ಮಿಸಿರ್ತಕ್ಕಂತಹ ಸ್ವತಃ ನಿರ್ಮಿಸಿರ್ತಕ್ಕಂಥ ಜೀವಕೋಶದಲ್ಲಿ ಏನಪ್ಪ ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳನ್ನು ನೋಡುವಂಥ ಸೂಕ್ಷ್ಮ ದರ್ಶಕದಲ್ಲಿ ಏನಪ್ಪಾ ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ರಚನೆಯನ್ನು ನೋಡ್ತಾನೆ ಈ ಚಿಕ್ಕ ಕೋಣೆಯ ಆಕಾರದ ರಚನೆಗಳನ್ನು ಏನಪ್ಪಾ ಅಂತಂದರೆ ಅವನು ಸಲ್ ಅಂತ ಕರಿತಾ ಬರ್ತಾನೆ ತನ್ನಲ್ಲಿರ್ತಕ್ಕಂಥ ಒಂದು ಮೈಕ್ರೋಸ್ಕೋಪ್ ಅಷ್ಟೊಂದು ಅಭಿವೃದ್ಧಿಕರವಾಗಿರೋದಿಲ್ಲ ಅದರಲ್ಲಿ ಎಲ್ಲ ಪಾರ್ಟ್ಸ್ಗಳು ಇರೋದಿಲ್ಲ ತಾನೇ ಸ್ವತಃ ನಿರ್ಮಿಸಿರ್ತಕ್ಕಂತಹ ಸೂಕ್ಷ್ಮ ದರ್ಶಕದಲ್ಲಿ ಏನಪ್ಪ ಅಂತಂದರೆ ಬೆಂಡೆಕಾಯಿಯ ಚೂರನ್ನು ತೆಗೆದುಕೊಂಡು ನೋಡಿದಾಗ ಈ ರೀತಿ ಜೇನುಗೂಡಿನ ಆಕಾರದ ರಚನೆ ಕಂಡು ಬರ್ತದೆ ವಿದ್ಯಾರ್ಥಿಗಳೇ ಆ ಜೇನುಗೂಡಿನ ರಚನೆಯನ್ನು ಈ ರೀತಿಯಾಗಿ ಸಲ್ ಅಂತ ಗುರುತಿಸ್ತಾನೆ ಸಲ್ ಅಂದರೆ ಚಿಕ್ಕ ಕೋಣೆ ಅಂತ ಅರ್ಥ ಅಂದರೆ ಚಿಕ್ಕ ಕೋಣೆ ಅಂತ ಅರ್ಥ ನೂರ ಅರವತ್ತೈದರಲ್ಲಿ ಏನಪ್ಪ ಅಂತಂದರೆ ರಾಬರ್ಟ್ ಹುಕ್ರವರು ಜೀವಕೋಶವನ್ನು ಮೊಟ್ಟ ಮೊದಲ ಬಾರಿಗೆ ಗುರುತಿಸ್ತಾರೆ ಹಾಗಾಗಿ ನಾವು ರಾಬರ್ಟ್ ಹುಕ್ರವರನ್ನು ಫಾದರ್ ಆಫ್ ದಿ ಸಲ್ ಅಂತ ಕರಿತೀವಿ ಫಾದರ್ ಆಫ್ ದಿ ಸಲ್ ಜೀವಕೋಶದ ಪಿತಾಮಹ ಅಂತ ಕರಿತೀವಿ ಯಾರನ್ನ ರಾಬರ್ಟ್ ಹುಕ್ರವನ್ನ ಮುಂದೆ ಏನಪ್ಪಾ ಅಂತಂದರೆ ನಾವು ಈ ಡಚ್ ದೇಶದ ವಿಜ್ಞಾನಿ ಆಟ್ಮನ್ ಲಿವೆನ್ ಹುಕ್ ಹೌದಾ ಆಟ್ಮನ್ ಲಿವೆನ್ ಹುಕ್ ಆಟ್ಮನ್ ಲಿವನ್ ಹುಕ್ ಎಂಬ ವಿಜ್ಞಾನಿ ಏನಪ್ಪ ಅಂತಂದರೆ ಹದಿನಾರುನೂರ ಎಪ್ಪತ್ತೈದರಲ್ಲಿ ಸೂಕ್ಷ್ಮದರ್ಶಕದ ಸಹಾಯದಿಂದ ಕಂಪೌಂಡ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ ವೆಲ್ ನೌನ್ಡ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ ಒಂದು ಅಭಿವೃದ್ಧಿಕರವಾಗಿರ್ತಕ್ಕಂಥ ಮೈಕ್ರೋಸ್ಕೋಪಿನ ಸಹಾಯದಿಂದ ಸೂಕ್ಷ್ಮದರ್ಶಕದ ಸಹಾಯದಿಂದ ಲಿವನ್ ಹುಕ್ ರವರೇನಪ್ಪ ಅಂತಂದ್ರೆ ಜಗತ್ತಿನಲ್ಲಿ ಪ್ರಥಮ ಬಾರಿಗೆ ಸೂಕ್ಷ್ಮಾಣು ಜೀವಿಗಳನ್ನು ಗುರುತಿಸ್ತಾರೆ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೂಕ್ಷ್ಮಾಣು ಜೀವಿಗಳನ್ನು ಗುರುತಿಸಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ಲತ್ತಂದ್ರೆ ಲಿವೆನ್ ಹುಕ್ ರವರಿಗೆ ಸಲ್ಲತ್ತೆ ನಾವು ಈಗಾಗಲೇ ನೋಡಿದ್ವಿ ಹತ್ತೊಂಬ ಹದಿನಾರುನೂರ ಅರವತ್ತೈದರಲ್ಲೇ ಸೂಕ್ಷ್ಮ ದರ್ಶಕ ಇತ್ತಲ್ಲ ಸರ್ ಅಂತಂದರೆ ಹದಿನಾರುನೂರ ಅರವತ್ತೈದರಲ್ಲಿ ಇದ್ದಿರ್ತಕ್ಕಂಥ ಸೂಕ್ಷ್ಮ ದರ್ಶಕ ಅದು ರಾಬರ್ಟ್ ಹುಕ್ರವರು ತಾವೇ ಸ್ವತಃ ನಿರ್ಮಿಸಿರ್ತಕ್ಕಂಥ ಸೂಕ್ಷ್ಮ ದರ್ಶಕ ಅದು ಅಷ್ಟೊಂದು ಅಭಿವೃದ್ಧಿ ಅಭಿವೃದ್ಧಿಕರವಾಗಿರಲಿಲ್ಲ ಈ ಲಿವೆನ್ ಹುಕ್ರವರು ಕಂಡು ಹಿಡಿದಿರತಕ್ಕಂಥ ಸೂಕ್ಷ್ಮ ದರ್ಶಕ ಏನಪ್ಪ ಅಂತಂದ್ರೆ ಇದು ಸಂಯುಕ್ತ ಸೂಕ್ಷ್ಮ ದರ್ಶಕ ಕಂಪೌಂಡ್ ಮೈಕ್ರೋಸ್ಕೋಪ್ ವೆಲ್ ನೌನಡ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ ಈ ಸೂಕ್ಷ್ಮ ದರ್ಶಕದ ಸಹಾಯದಿಂದ ಮೊಟ್ಟ ಮೊದಲ ಬಾರಿಗೆ ಸೂಕ್ಷ್ಮಾಣುಜೀವಿಗಳನ್ನು ಗುರುತಿಸ್ತಾರೆ ಹಾಗಾಗಿ ಈ ಲಿವೆನ್ ಹುಕ್ರವರನ್ನು ಸೂಕ್ಷ್ಮಾಣುಜೀವಿಗಳ ಪಿತಾಮಹ ಫಾದರ್ ಆಫ್ ದಿ ಮೈಕ್ರೋಬಯಾಲಜಿ ಅಂತ ಕರಿತೀವಿ ಸೂಕ್ಷ್ಮಾಣುಜೀವಿಗಳ ಪಿತಾಮಹ ಅಂಥೇಳಿ ನಾವಿಲ್ಲಿ ಕರೀತಾ ಬರ್ತೇವೆ ಮುಂದೆ ನಾವು ಈ ಜೀವಕೋಶದ ಒಂದು ಬೆಳವಣಿಗೆಯನ್ನು ನೋಡಿದಾಗ ನಮಗಿಲ್ಲಿ ಏನು ಅರ್ಥ ಆಗ್ತಾ ಹೋಗುತ್ತೆ ಅಂದರೆ ಯಾವ ರೀತಿಯಾಗಿ ಇದರಲ್ಲಿ ಸಂಶೋಧನೆ ಆಗ್ತಾ ಹೋಗುತ್ತೆ ಅನ್ನೋದನ್ನು ಸ್ಟಡಿ ಮಾಡ್ತೀವಿ ಜೀವಕೋಶದ ಬೆಳವಣಿಗೆ ಈ ಜೀವಕೋಶದಲ್ಲಿ ನೋಡಿ ಹದಿನೆಂಟುನೂರ ಮೂವತ್ತೆಂಟು ಮತ್ತು ಮೂವತ್ತೊಂಬತ್ತರ ಕಾಲಾವಧಿಯಲ್ಲಿ ಹೌದಾ ಸುಮಾರು ಹದಿನೆಂಟನೇ ಶತಮಾನದಲ್ಲಿ ಅಂತಲೇ ಕರಿಬೋದು ನಾವು ಹದಿನೆಂಟುನೂರ ಮೂವತ್ತೆಂಟು ಮತ್ತು ಮೂವತ್ತೊಂಬತ್ತರ ಕಾಲಾವಧಿಯಲ್ಲಿ ಏನಪ್ಪ ಅಂತಂದರೆ ಜರ್ಮನಿ ದೇಶದ ಸ್ವೀಡನ್ ಜೇಕಬ್ ಸ್ವೀಡನ್ ಫುಲ್ ನೇಮ್ ಒಂದು ಸ್ವೀಡನ್ ಜೇಕಬ್ ಸ್ವೀಡನ್ ಮತ್ತು ಥಿಯೋಡರ್ ಸ್ವಾನೆ ಜೇಕಬ್ ಸ್ವೀಡನ್ ಮತ್ತು ಥಿಯೋಡರ್ ಸ್ವಾನೆ ಎಂಬ ವಿಜ್ಞಾನಿಗಳೇನಪ್ಪ ಅಂತಂದರೆ ಕೋಶ ಸಿದ್ಧಾಂತವನ್ನು ಮಂಡಿಸ್ತಾರೆ ಕೋಶ ಸಿದ್ಧಾಂತವನ್ನು ಮಂಡಿಸ್ತಾರೆ ಈ ಕೋಶ ಸಿದ್ಧಾಂತವನ್ನು ಸಲ್ ಥೇರಿ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ ಸಲ್ ಥೇರಿ ಸಲ್ ಥೇರಿ ಕೋಶ ಸಿದ್ಧಾಂತ ಅಂತ ಕರಿತೀವಿ ಈ ಕೋಶ ಸಿದ್ಧಾಂತ ಏನು ಹೇಳ್ತದೆ ಜೇಕಬ್ ಸ್ಲೀಡನ್ ಮತ್ತು ಥಿಯೋಡರ್ ಸ್ವಾನೆ ಎಂಬ ವಿಜ್ಞಾನಿಗಳು ಮಂಡಿಸಿರ್ತಕ್ಕಂಥ ಕೋಶ ಸಿದ್ಧಾಂತ ಏನು ಹೇಳ್ತದಪ್ಪ ಅಂತಂದರೆ ನೋಡಿ ಈ ಕೋಶ ಸಿದ್ಧಾಂತದ ಮೂಲಕ ಮೂರು ಹೇಳಿಕೆಗಳನ್ನು ಇವರು ಜಗತ್ತಿಗೆ ಪರಿಚಯಿಸ್ತಾರೆ ಆ ಮೂರು ಹೇಳಿಕೆಗಳೇನಪ್ಪ ಅಂತಂದರೆ ನೋಡಿ ಪ್ರತಿಯೊಂದು ಜೀವಿಯ ದೇಹವು ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತದೆ ಜಗತ್ತಿನಲ್ಲಿ ಯಾವುದೇ ಒಂದು ಪ್ರಾಣಿ ಜೀವಕೋಶ ಆಗಿರ್ಬೋದು ಸಸ್ಯ ಜೀವಕೋಶ ಆಗಿರ್ಬೋದು ಸೂಕ್ಷ್ಮಾಣು ಜೀವಿ ಆಗಿರ್ಬೋದು ಅದರ ದೇಹ ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತದೆ ಮಾನವನ ದೇಹದಲ್ಲಿ ಸುಮಾರು ಜೀವಕೋಶಗಳಿರ್ತವೆ ಮಾನವನ ದೇಹದಲ್ಲಿ ಸುಮಾರು ಜೀವಕೋಶಗಳಿರ್ತವೆ ಹತ್ತು ಹಲವಾರು ಜೀವಕೋಶಗಳಿಂದ ಮಾನವನ ದೇಹ ಮಾಡಲ್ಪಟ್ಟಿರ್ತದೆ ಆದರೆ ಆ ಎಲ್ಲ ಜೀವಕೋಶಗಳು ಯಾವ ರೀತಿಯಾಗಿ ಉತ್ಪತ್ತಿ ಆಗ್ತವೆ ಅಂದರೆ ಈಗಾಗಲೇ ಮಾನವನ ದೇಹದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂತಹ ಜೀವಕೋಶಗಳಿಂದ ಹೊಸ ಜೀವಕೋಶಗಳು ಉತ್ಪತ್ತಿ ಆಗ್ತವೆ ಆತ್ಮೀಯ ಸ್ಪರ್ಧಾರ್ಥಿಗಳೇ ನಿಮಗೆಲ್ಲರಿಗೂ ಗೊತ್ತಿರಬೇಕು ಮಾನವನ ದೇಹದಲ್ಲಿ ದಿನಾಲೂ ಲಕ್ಷಾಂತರ ಜೀವಕೋಶಗಳು ಸಾಯ್ತವೆ ಲಕ್ಷಾಂತರ ಹೊಸ ಹೊಸ ಜೀವಕೋಶಗಳು ಉತ್ಪತ್ತಿ ಆಗ್ತಾನೇ ಇರ್ತವೆ ಆದರೆ ಆ ಉತ್ಪತ್ತಿಯಾಗುವಂಥ ಜೀವಕೋಶಗಳನ್ನು ನಾವು ಎಲ್ಲರೇ ಲ್ಯಾಬರೋಟರಿ ಒಳಗೆ ಪ್ರಿಪೇರ್ ಮಾಡಿ ಮಾನವನ ದೇಹಕ್ಕೆ ಇಂಜೆಕ್ಟ್ ಮಾಡ್ತೀವಿ ಅಂತ ಅಂದ್ಕೋಬೇಡ್ರಿ ಅದು ಮಾನವನ ದೇಹದಲ್ಲೇ ಬೈ ಸಲ್ ಡಿವಿಷನ್ ಕೋಶ ವಿಭಜನೆಯ ಮೂಲಕ ಏನಪ್ಪ ಅಂತಂದರೆ ಜೀವಕೋಶಗಳು ಮಲ್ಟಿಪಲ್ ಆಗ್ತಾ ಮಲ್ಟಿಪಲ್ ಆಗ್ತಾ ಹೋಗ್ತವೆ ಅವು ಯಾವ ರೀತಿಯಪ್ಪ ಅಂತಂದರೆ ಮಾನವನ ದೇಹದಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂತಹ ಜೀವಕೋಶಗಳಿಂದ ಏನಪ್ಪ ಅಂತಂದ್ರೆ ಹೊಸ ಜೀವಕೋಶಗಳು ಉತ್ಪತ್ತಿ ಆಗ್ತಾ ಹೋಗ್ತವೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಓಕೆ ಎರಡನೇದಾಗಿ ನೋಡಿರಿ ಒಂದನೇದಾಗಿ ಕೋಶ ಸಿದ್ಧಾಂತ ಏನು ಹೇಳ್ತಪ್ಪ ಅಂತಂದರೆ ಪ್ರತಿಯೊಂದು ಜೀವಿಯ ದೇಹವು ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತದೆ ಅನ್ನೋದನ್ನು ಗೊತ್ತಾಯಿತು ನಿಮಗೆಲ್ರಿಗೂ ತದನಂತರ ಈಗಾಗಲೇ ಅಸ್ತಿತ್ವದಲ್ಲಿರುವ ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂತಹ ಜೀವಕೋಶಗಳಿಂದ ಹೊಸ ಜೀವಕೋಶಗಳು ಉತ್ಪತ್ತಿ ಆಗ್ತವೆ ಅನ್ನೋದನ್ನು ನಾವೆಲ್ಲರೂ ತಿಳ್ಕೊಂಡ್ವಿ ತದನಂತರ ಇಲ್ಲಿ ಏನಪ್ಪ ಅಂತಂದರೆ ನಾವು ಇನ್ನೊಂದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಕೋಶ ಸಿದ್ಧಾಂತದ ಹೇಳಿಕೆ ಏನಪ್ಪ ಅಂತಂದರೆ ಜೀವ ಪ್ರಮುಖವಾಗಿ ಮೂರು ಭಾಗಗಳಿಂದ ಮಾಡಲ್ಪಟ್ಟಿರ್ತದೆ ಈ ಜೇಕಬ್ ಸ್ಲೀಡನ್ ಮತ್ತು ಥಿಯೋಡರ್ ಸ್ವಾನೆ ಎಂಬ ವಿಜ್ಞಾನಿಗಳು ಏನು ಮಾಡ್ತಾರಪ್ಪ ಅಂತಂದರೆ ಜೀವಕೋಶದಲ್ಲಿ ಪ್ರಮುಖವಾಗಿ ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಜೀವಕೋಶವನ್ನು ಅಧ್ಯಯನದ ದೃಷ್ಟಿಯಿಂದಾಗಿ ಮೂರು ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾರೆ ಆ ಮೂರು ಭಾಗಗಳಂದರೆ ಕೋಶ ಪೊರೆ ಕೋಶ ಪೊರೆ ಅಂತಂದರೆ ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದರೆ ಕೋಶ ಪೊರೆಗೆ ಇಂಗ್ಲೀಷಲ್ಲಿ ಸಲ್ ಅಂತ ಕರಿತೀವಿ ಸಲ್ ಸಲ್ ಮೆಂಬ್ರೇನ್ ಕೋಶ ಪೊರೆ ಕೋಶರಸ ಸೈಟೋಪ್ಲಾಸಮ್ ಅಂತ ಕರಿತೀವಿ ಸೈಟೋಪ್ಲಾಸಮ್ ಸೈಟೋಪ್ಲಾಸಮ್ ಕೋಶರಸ ಅಂತ ಕರಿತೀವಿ ಮೂರನೇದಾಗಿ ಕೋಶ ಕೇಂದ್ರ ನ್ಯೂಕ್ಲಿಯಸ್ ಅಂತ ಕರಿತೀವಿ ನ್ಯೂಕ್ಲಿಯಸ್ ಅಂತ ಕರಿತೀವಿ ಇದರಲ್ಲಿ ನಾವು ಇದೇ ರೀತಿಯಾಗಿ ಆರ್ಡರ್ವೈಸ್ ಅಧ್ಯಯನ ಮಾಡ್ಬೇಕಂತೇಳಿ ಇನ್ನಿಲ್ಲೇನು ರೂಲ್ಸ್ ಇಲ್ಲ ಆದರೂ ಸಹ ನಾವೇನಪ್ಪ ಅಂತಂದರೆ ಇಲ್ಲಿ ಪ್ರಮುಖವಾಗಿರುವುದನ್ನು ಫಸ್ಟಾಗಿ ಸ್ಟಡಿ ಮಾಡೋಣ ಹೌದಾ ಈ ಜೀವಕೋಶದಲ್ಲೇ ಅತಿ ಮುಖ್ಯವಾಗಿರ್ತಕ್ಕಂಥ ಭಾಗ ಯಾವುದಪ್ಪ ಅಂತಂದ್ರೆ ದಟ್ ಈಸ್ ಕೋಶ ಕೇಂದ್ರ ಕೋಶ ಕೇಂದ್ರ ಅಂತ ಕರಿತೀವಿ ನ್ಯೂಕ್ಲಿಯಸ್ ಅಂತ ಕರಿತೀವಿ ಈ ಕೋಶ ಕೇಂದ್ರ ಏನು ಮಾಡ್ತದೆ ಯಾವ ರೀತಿಯಾಗಿರ್ತದೆ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತದೆ ಇದರ ಅನುಕೂಲಗಳೇನು ಜೀವಕೋಶಕ್ಕೆ ಅನ್ನೋದನ್ನು ನಾವಿವತ್ತು ಡೀಟೇಲ್ಸಾಗಿ ಸ್ಟಡಿ ಮಾಡೋಣ ನೋಡಿ ಈ ಜೀವಕೋಶದಲ್ಲಿ ನಾವು ಪ್ರಥಮವಾಗಿ ಈ ಮೂರು ಭಾಗಗಳಲ್ಲಿ ಇವತ್ತು ಅಧ್ಯಯನ ಮಾಡುವಂಥ ಭಾಗ ಯಾವುದಪ್ಪ ಅಂತಂದ್ರೆ ದಟ್ ಈಸ್ ಕೋಶ ಕೇಂದ್ರ ಓಕೆನಾ ಎಸ್ ಈ ಕೋಶ ಕೇಂದ್ರ ಕೋಶ ಕೇಂದ್ರ ನ್ಯೂಕ್ಲಿಯಸ್ ಅಂತ ಕರಿತೀವಿ ಕೋಶ ಕೇಂದ್ರ ಅಂತ ಕರಿತೀವಿ ಈ ಕೋಶ ಕೇಂದ್ರವನ್ನು ಹದಿನೆಂಟುನೂರ ಮೂವತ್ತೊಂದರಲ್ಲಿ ರಾಬರ್ಟ್ ಬ್ರೌನ್ ಎಂಬ ವಿಜ್ಞಾನಿ ವಿದ್ಯಾರ್ಥಿಗಳೇ ಸ್ಕಾಟಿಷ್ ಜೀವಶಾಸ್ತ್ರಜ್ಞ ರಾಬರ್ಟ್ ಬ್ರೌನ್ ಸ್ಕಾಟಿಷ್ ಜೀವಶಾಸ್ತ್ರಜ್ಞ ರಾಬರ್ಟ್ ಬ್ರೌನ್ ಎನ್ನುವಂತಹ ವಿಜ್ಞಾನಿ ಏನಪ್ಪಾ ಅಂತಂದ್ರೆ ಜೀವಕೋಶದ ಕೋಶ ಕೇಂದ್ರವನ್ನು ಕಂಡುಹಿಡಿತಾನೆ ತದನಂತರ ಏನಪ್ಪಾ ಅಂತಂದ್ರೆ ಈ ಇದರ ಪ್ರಮುಖವಾಗಿರ್ತಕ್ಕಂಥ ಕಾರ್ಯ ಏನಪ್ಪಾ ಅಂತಂದ್ರೆ ಇದು ಜೀವಕೋಶದಲ್ಲಿಯೇ ಅತಿ ದೊಡ್ಡ ಕಣದಂಗ ನೋಡಿರಿ ಎಕ್ಸಾಮಿಗೆ ಕ್ವಶನ್ ಕೇಳ್ತಾರೆ ಇಡೀ ಜೀವಕೋಶದಲ್ಲಿ ಅತ್ಯಂತ ದೊಡ್ಡ ಕಣದಂಗ ಯಾವುದು ಅಂತ ಕ್ವಶನ್ ಕೇಳ್ತಾರೆ ದಟ್ ಈಸ್ ಕೋಶ ಕೇಂದ್ರ ಅತಿ ಚಿಕ್ಕ ಕಣದಂಗ ಯಾವುದಂತ ಎಕ್ಸಾಮಿಲ್ ಕ್ವೆಶನ್ ಕೇಳ್ತಾರೆ ದಟ್ ಈಸ್ ರೈಬೋಝೋಮ್ ಮುಂದೆ ಹೇಳ್ತೀನಿ ನಾನು ಮತ್ತೆ ಈ ರೈಬೋಜೋಮ್ ಬಗ್ಗೆ ನೆಕ್ಸ್ಟ್ ಬಂದಾಗ ಹೇಳ್ತೀನಿ ರೈಬೋ ಝೋಮ್ ಪ್ರೋಟೀನ್ ಕಾರ್ಖಾನೆ ಅಂತಲೂ ಕರಿತೀವಿ ಇದಕ್ಕೆ ಹೌದಾ ವಿ ವಿಲ್ ಡಿಸ್ಕಸ್ ಲೇಟರ್ ರೈಬೋಝೋಮ್ ಅಂತ ಕರಿತೀವಿ ಇದು ಚಿಕ್ಕ ಕಣದಂಗ ಜೀವಕೋಶದಲ್ಲೇ ಅತಿ ದೊಡ್ಡ ಕಣದಂಗ ಯಾವುದಪ್ಪ ಅಂತಂದ್ರೆ ಕೋಶ ಕೇಂದ್ರ ಅಂತ ಕರಿತೀವಿ ಈ ಕೋಶ ಕೇಂದ್ರ ಏನಪ್ಪ ಅಂತಂದ್ರೆ ಜೀವಕೋಶದ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಣ ಮಾಡುವುದರಿಂದ ಇದನ್ನು ಜೀವಕೋಶದ ನಿಯಂತ್ರಕ ಅಂತಲೂ ಕರಿತೀವಿ ಇದು ಜೀವಕೋಶದ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಣ ಮಾಡ್ತಾ ಹೋಗುತ್ತೆ ತದನಂತರ ಈ ಕೋಶ ಕೇಂದ್ರದಲ್ಲಿ ಏನಪ್ಪ ಅಂತಂದ್ರೆ ಈ ಜಾಲರೂಪದ ರಚನೆ ಅಂತ ಕರಿತೀವಿ ಈ ಕೋಶ ಕೇಂದ್ರ ಅಂತಂದ್ರೆ ನಿಮಗೆ ಇಲ್ಲಿ ತೋರಿಸ್ತೀನಿ ನಾನು ನೋಡಿರಿ ಈ ರೀತಿಯಾಗಿ ಒಂದು ರೌಂಡಾಗಿ ಜೀವಕೋಶದ ಮಧ್ಯಭಾಗದಲ್ಲಿರುತ್ತೆ ಹೌದಾ ನಿಮಗೆ ನಾನು ಇದರ ಪಿಕ್ಷರನ್ನು ತೋರಿಸ್ತೀನಿ ಇಲ್ಲಿ ಪಿಕ್ಷರ್ ಇದೆ ಇದರದ್ದು ನೋಡ್ಬೋದು ನೀವು ನೋಡಿ ಇದು ಕೋಶ ಕೇಂದ್ರ ಇದಿಷ್ಟೇನು ಕಾಣತ್ತಲ್ಲ ಇದು ಇದು ಕೋಶ ಕೇಂದ್ರ ಜೀವಕೋಶದ ಮಧ್ಯಭಾಗದಲ್ಲಿರುತ್ತೆ ಅದೇನಪ್ಪ ಅಂತಂದ್ರೆ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಣ ಮಾಡುತ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ ಈ ಕೋಶ ಕೇಂದ್ರ ಈ ರೀತಿಯಾಗಿರ್ತದೆ ಇದರಲ್ಲಿ ಮತ್ತೆ ಒಂದು ಕಿರುಕೋಶ ಕೇಂದ್ರ ಅಂತ ಇರ್ತದೆ ಇದರಲ್ಲಿ ಈ ರೀತಿಯಾಗಿ ಜಾಲ ರೂಪದ ರಚನೆಗಳು ಕಂಡು ಬರ್ತವೆ ಜಾಲ ಜಾಲರೂಪದ ರಚನೆಗಳು ಅಂತ ಕರಿತೀವಿ ಎಳೆಯ ಆಕಾರದ ರಚನೆಗಳು ದಾರದ ಆಕಾರದ ರಚನೆಗಳನ್ನು ನಾವಿಲ್ಲಿ ನೋಡ್ತಾ ಬರ್ತೇವೆ ಈ ಜಾಲ ರೂಪದ ರಚನೆಗಳಿಗೆ ನಾವೇನಪ್ಪ ಅಂತಂದ್ರೆ ವರ್ಣ ಕ್ರೊಮ್ಯಾಟೆಡ್ ನೆಟ್ವರ್ಕ್ಸ್ ಅಂತ ಕರಿತೀವಿ ವರ್ಣ ಗ್ರಾಹಕ ಜಾಲ ಅಂತ ಕರಿತೀವಿ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಕ್ರೊಮ್ಯಾಟೆಡ್ ನೆಟ್ವರ್ಕ್ಸ್ ಅಂತ ಕರಿತೀವಿ ಕೋಶ ಕೇಂದ್ರದಲ್ಲಿ ಕಂಡುಬರ್ತಕ್ಕಂತಹ ಜಾಲರೂಪದ ರಚನೆಗಳನ್ನು ವರ್ಣಗ್ರಾಹಕ ಜಾಲ ಅಂತ ಕರಿತೀವಿ ಕ್ರೊಮ್ಯಾಟಿಡ್ ನೆಟ್ವರ್ಕ್ಸ್ ಕ್ರೊಮ್ಯಾಟಿಡ್ ನೆಟ್ವರ್ಕ್ಸ್ ಅಂತ ಕರಿತೀವಿ ವರ್ಣಗ್ರಾಹಕ ಜಾಲ ಅಂತ ಕರಿತೀವಿ ಈ ವರ್ಣಗ್ರಾಹಕ ಜಾಲ ಏನಪ್ಪಾ ಅಂತಂದ್ರೆ ಏನು ಮಾಡ್ತದೆ ಅಂದ್ರೆ ಕೋಶ ವಿಭಜನೆಯ ಸಂದರ್ಭದಲ್ಲಿ ಈಗಾಗಲೇ ನಿಮಗೆ ಹೇಳಿದೆ ಮಾನವನ ದೇಹದಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂತಹ ಜೀವಕೋಶಗಳಿಂದ ಹೊಸ ಜೀವಕೋಶಗಳು ಹುಟ್ಕೋತವೆ ಅಂತ ಹೇಳಿದೆ ಯಾವ ರೀತಿಯಾಗಿ ಸಲ್ ಡಿವಿಜನ್ನಿಂದ ಕೋಶ ವಿಭಜನೆಯಿಂದ ಹಾಗಾಗಿ ಈ ಕೋಶ ವಿಭಜನೆಯ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ಕ್ರೊಮ್ಯಾಟೆಡ್ ನೆಟ್ವರ್ಕ್ಸ್ ಅಂತ ಕರಿತೀವಲ್ಲ ವರ್ಣ ಗ್ರಾಹಕ ಜಾಲಗಳು ಅಂತ ಕರಿತೀವಲ್ಲ ಇವುಗಳೇನಪ್ಪ ಅಂತಂದ್ರೆ ವರ್ಣ ತಂತುಗಳಾಗಿ ಪರಿವರ್ತನೆ ಆಗ್ತವೆ ಕ್ರೊಮ್ಯಾಟೆಡ್ ನೆಟ್ವರ್ಕ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಟು ಡ್ಯೂರಿಂಗ್ ದಿಸ್ ಸೆಲ್ ಡಿವಿಜನ್ ಅಂತ ಕರಿತೀವಿ ಈ ಕ್ರೋಮೊಜೋಮ್ಸ್ ಅನ್ನೋದು ಮಾನವನ ದೇಹದಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ನಿರ್ವಹಿಸುವಂಥ ಒಂದು ಭಾಗ ಅಂತ ಕರಿತೀವಿ ಜೀವಕೋಶದಲ್ಲಿ ಕೋಶ ವಿಭಜನೆಯ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ವರ್ಣ ಗ್ರಾಹಕ ಜಾಲಗಳು ವರ್ಣತಂತುಗಳಾಗಿ ಕನ್ವರ್ಟ್ ಆಗ್ತವೆ ಅವುಗಳನ್ನು ಕ್ರೋಮೋಜೋಮ್ಸ್ ವರ್ಣತಂತುಗಳು ಅಂತ ಕರೀತಾ ಬರ್ತವೆ ಈ ವರ್ಣತಂತುಗಳೇನಪ್ಪ ಅಂತಂದ್ರೆ ಪ್ರತಿಯೊಂದು ಜೀವಿಯ ದೇಹದಲ್ಲಿ ನಿರ್ದಿಷ್ಟವಾಗಿರ್ತವೆ ಅವುಗಳ ಬಗ್ಗೆ ನಾನು ಮತ್ತೆ ಬರ್ತೀನಿ ಈ ವರ್ಣತಂತುಗಳು ನೋಡಲು ಹೆಂಗೆ ಅಂತಂದ್ರೆ ಇದರ ಡೈಗ್ರಾಮ್ ಈ ರೀತಿಯಾಗಿರುತ್ತೆ ಇದು ಕ್ರೋಮೋಸೋಮ್ ಈ ಕ್ರೋಮೋಜೋಮಿನ ಮೇಲೆ ಏನಪ್ಪ ಅಂತಂದ್ರೆ ಈ ರೀತಿಯಾಗಿ ಚುಕ್ಕೆ ಆಕಾರದ ರಚನೆಗಳು ಈ ರೀತಿಯಾಗಿ ಚುಕ್ಕೆ ಆಕಾರದ ರಚನೆಗಳು ಕಂಡು ಬರ್ತವೆ ಸ್ಪರ್ಧಾರ್ಥಿಗಳೇ ಈ ಚುಕ್ಕೆ ಆಕಾರದ ರಚನೆಗಳಿಗೆ ನಾವೇನಪ್ಪ ಅಂತಂದರೆ ಚುಕ್ಕೆ ಆಕಾರದ ರಚನೆಗಳಿಗೆ ನಾವು ಝೀನ್ ಅಂತ ಕರಿತೀವಿ ಗುಣಾಣು ಅಂತ ಕರಿತೀವಿ ವಂಶವಾಹಿನಿ ಅಂತ ಕರಿತೀವಿ ಹೌದಾ ನೋಡಿ ಈ ವರ್ಣತಂತುಗಳಲ್ಲಿ ಗುಣಾಣುಗಳನ್ನು ಹೊಂದಿರ್ತವೆ ವರ್ಣತಂತುಗಳು ಯಾವ ರೀತಿಯಾಗಿ ಹೊಂದಿರ್ತವೆ ಈ ರೀತಿಯಾಗಿ ಗುಣಾಣುಗಳು ವೆರ್ ದ ಜೀನ್ ಲೊಕೇಟೆಡ್ ಜೀನ್ ಲೊಕೇಟೆಡ್ ಆನ್ ದಿ ಕ್ರೊಮೆಝೋಮ್ಸ್ ವರ್ಣತಂತುಗಳ ಮೇಲೆ ಏನಪ್ಪ ಅಂತಂದ್ರೆ ಈ ಜೀನ್ಗಳು ಗುಣಾಣುಗಳಿರ್ತವೆ ಗುಣಾಣುಗಳು ಎಲ್ಲಿರ್ತವೆ ಅನ್ನೋದನ್ನು ನಿಮಗೆ ಗೊತ್ತಿರಬೇಕು ವರ್ಣತಂತುಗಳಲ್ಲಿರ್ತವೆ ಈ ಜೀನ್ಗಳು ವರ್ಣತಂತುಗಳು ಗುಣಾಣುಗಳನ್ನು ಹೊಂದಿರ್ತವೆ ಈ ಗುಣಾಣುಗಳು ಅಂದ್ರೆ ಒಂದೇ ವಂಶವಾಹಿನಿಗಳಂದ್ರೆ ಒಂದೇ ಜೀನ್ ಅಂದರೂ ಒಂದೇ ಈ ಗುಣಾಣುಗಳೇನಪ್ಪ ಅಂತಂದ್ರೆ ಡಿ ಎನ್ ಎ ಮತ್ತು ಪ್ರೋಟೀನ್ಗಳಿಂದ ರಚನೆ ಆಗಲ್ಪಟ್ಟಿರ್ತದೆ ನಾವು ಮನೆಯಾಗೆಲ್ಲ ಮಾತಾಡ್ತಾ ಇರ್ತೀವಿ ಮಗು ನೋಡಲು ಅವರ ತಂದೆ ಅಂತಿದೆ ಅವರ ತಾಯಿ ಅಂತಿದೆ ಅವರ ಅಜ್ಜನಂತಿದೆ ಹೌದಾ ನೀ ನೋಡಕ್ಕೆ ನಿಮ್ಮ ಮುತ್ತೆನಂಗೆ ಇದ್ದೀಯಪ್ಪ ಅಂತ ಹೇಳ್ತಿರ್ತಾರೆ ಮನೆಯಾಗೆ ಹೋದಲ್ಲ ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ದಟ್ ಈಸ್ ಅ ಜೀನ್ ಗುಣಾಣು ವಂಶವಾಹಿನಿಗಳು ಅಂತ ಕರಿತೀವಿ ಆ ವಂಶವಾಹಿನಿಗಳೇನಪ್ಪ ಅಂತಂದ್ರೆ ನಾವು ತಂದೆ ಅಂತಿರೋದು ನಮ್ಮ ತಂದೆ ತಾತನಂತಿರೋದು ಹೌದಾ ವಂಶದಿಂದ ವಂಶಕ್ಕೆ ವಂಶ ಪಾರಂಪರ್ಯವಾಗಿ ಏನಪ್ಪಾ ಅಂತಂದ್ರೆ ಕೆಲವೊಂದು ಗುಣಲಕ್ಷಣಗಳನ್ನು ಟ್ರಾನ್ಸ್ಫರ್ ಮಾಡುವಂತಹ ಕ್ಯಾರೆಕ್ಟರ್ ಯಾವುದಾಗಿರುತ್ತಪ್ಪ ಅಂತಂದ್ರೆ ದಟ್ ಈಸ್ ಝೀನ್ ಹೌದಾ ಎಸ್ ಈ ಗುಣಾಣುಗಳೇನಪ್ಪ ಅಂತಂದ್ರೆ ಡಿ ಎನ್ ಎ ಮತ್ತು ಪ್ರೋಟೀನ್ಗಳಿಂದ ಮಾಡಲ್ಪಡುತ್ತದೆ ಹೌದಾ ಈ ಮಾನವನ ದೇಹದಲ್ಲಿ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಜೀವಿಯ ದೇಹ ನಿರ್ದಿಷ್ಟವಾಗಿರತಕ್ಕಂಥ ವರ್ಣತಂತುಗಳು ಹೊಂದಿರುತ್ತದೆ ಹೌದಾ ಈ ವರ್ಣತಂತುಗಳು ಯಥಾವತ್ತಾಗಿ ನಮ್ಮ ದೇಹದಲ್ಲಿ ಏನಪ್ಪ ಅಂತಂದರೆ ಇರಲ್ಲ ಎಷ್ಟು ವರ್ಣತಂತುಗಳಿರ್ತವೆ ಅನ್ನೋದನ್ನು ಇಂಪಾರ್ಟೆಂಟ್ ಮಾನವನ ದೇಹದ ಯಾವ ಜೀವಿಯಲ್ಲಿ ಎಷ್ಟು ವರ್ಣತಂತುಗಳಿರ್ತವೆ ಅಂತ ಎಕ್ಸಾಮಿ ಕ್ವೆಶನ್ಸನ್ನು ಕೇಳ್ತಾರೆ ಹಾಗಾಗಿ ಇವತ್ತು ಯಾವ್ಯಾವ ಜೀವಿಗಳು ಎಷ್ಟೆಷ್ಟು ವರ್ಣತಂತುಗಳನ್ನು ಹೊಂದಿವೆ ಅನ್ನೋದನ್ನು ಇಲ್ಲಿ ನೋಡೋಣ ನಾವು ನೋಡಿರಿ ಪ್ರತಿಯೊಂದು ಜೀವಿಯ ದೇಹವು ನಿರ್ದಿಷ್ಟವಾಗಿರ್ತಕ್ಕಂಥ ವರ್ಣತಂತುಗಳನ್ನು ಹೊಂದಿರ್ತದೆ ಹೌದಾ ನಿರ್ದಿಷ್ಟ ವರ್ಣತಂತುಗಳು ಮೋಸ್ಟ್ ಇಂಪಾರ್ಟೆಂಟ್ ಹೌದಾ ಎಷ್ಟು ಇರ್ತವೆ ನೋಡಿರಿ ಮಾನವನಲ್ಲಿ ಫಾರ್ಟಿ ಸಿಕ್ಸ್ ಕ್ರೋಮೊಸೋನ್ಸ್ ಇರ್ತವೆ ಹೌದಾ ಚಿಂಪಾಂಜಿ ಗೋರಿಲ್ಲ ಹೌದಾ ಆಲೂಗಡ್ಡೆ ಇವುಗಳಲ್ಲೆಲ್ಲ ನಲವತ್ತೆಂಟು ಕ್ರೋಮೊಸೋಮ್ಸ್ಗಳಿರ್ತವೆ ಹೌದಾ ತದನಂತರ ಮಾವು ಫಾರ್ಟಿ ಕ್ರೋಮೋಸೋಮ್ಸ್ ಇರ್ತವೆ ಮಾವು ಅದೊಂದು ಸಸ್ಯ ಅಲ್ಲಿನೂ ಜೀವಕೋಶ ಇರುತ್ತೆ ಅಲ್ಲಿನೂ ವರ್ಣಗ್ರಾಹಕ ಜಾಲ ಇರುತ್ತೆ ಅಲ್ಲಿನೂ ವರ್ಣತಂತು ಇರುತ್ತೆ ಹೌದಾ ಅಲ್ಲಿನೂ ಜೀನ್ ಇರುತ್ತೆ ಹಾಗಾಗಿ ಈ ಮಾವು ನಲವತ್ತು ವರ್ಣತಂತುಗಳನ್ನು ಹೊಂದಿರುತ್ತದೆ ತದನಂತರ ನಾಯಿ ಕೋಳಿ ಎಪ್ಪತ್ತೆಂಟು ವರ್ಣತಂತುಗಳನ್ನು ಹೊಂದಿರ್ತವೆ ಈ ಬಟಾಣಿ ಏನಪ್ಪ ಅಂತಂದರೆ ಹದಿನಾಲ್ಕು ವರ್ಣತಂತುಗಳನ್ನು ಹೊಂದಿರುತ್ತೆ ಈ ದುಂಡು ಹುಳ ಏನಪ್ಪ ಅಂತಂದರೆ ಎರಡು ವರ್ಣತಂತುಗಳನ್ನು ಹೊಂದಿರುತ್ತೆ ಹೌದಾ ಬಹು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು ಕೇಳೋದೇನಪ್ಪ ಅಂತಂದರೆ ನಿರ್ದಿಷ್ಟವಾಗಿರ್ತಕ್ಕಂಥ ವರ್ಣತಂತುಗಳ ಮೇಲೆ ಹೌದಾ ನೋಡಿ ಈ ಮಾನವನ ದೇಹದಲ್ಲಿ ನಲವತ್ತಾರು ವರ್ಣತಂತುಗಳಿರ್ತವೆ ವಿದ್ಯಾರ್ಥಿಗಳೇ ಈ ಮಾನವನ ದೇಹದಲ್ಲಿರ್ತಕ್ಕಂತಹ ನಲವತ್ತಾರು ವರ್ಣತಂತುಗಳು ಒಂದು ವೇಳೆ ಹೆಚ್ಚು ಕಡಿಮೆಯಾದರೆ ವ್ಯತ್ಯಾಸ ಉಂಟಾದರೆ ವರ್ಣತಂತುಗಳಲ್ಲಿ ಏನಪ್ಪ ಅಂತಂದರೆ ಮಾನವನು ವಿವಿಧ ರೋಗಗಳಿಗೆ ತುತ್ತಾಗ್ತಾನೆ ಹಾಗಾಗಿ ಮಾನವನಲ್ಲಿ ವರ್ಣತಂತುಗಳ ವ್ಯತ್ಯಾಸದಿಂದ ಬರುವಂತಹ ನ್ಯೂನ್ಯತೆಗಳು ನ್ಯೂನ್ಯತೆಗಳಂದ್ರೆ ಡಿಸೀಸಸ್ ರೋಗಗಳು ನ್ಯೂನ್ಯತೆಗಳು ಹೌದಾ ಎಸ್ ನೋಡಿ ಈ ವರ್ಣತಂತುಗಳಲ್ಲಿ ಯಾವ ರೀತಿಯಾಗಿ ವ್ಯತ್ಯಾಸ ಕಂಡುಬರುತ್ತೆ ನೋಡಿ ಈ ಮಾನವನ ದೇಹದಲ್ಲಿ ವರ್ಣತಂತುಗಳ ವ್ಯತ್ಯಾಸದಿಂದ ಉಂಟಾಗುವಂಥ ರೋಗಗಳು ಯಾವ್ಯಾವು ಅಂದರೆ ಒಂದು ಡೌನ್ ಸಿಂಡ್ರೋಮ್ ಎರಡು ಟರ್ನರ್ ಸಿಂಡ್ರೋಮ್ ಮೂರು ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್ ಅಂತ ಹೇಳಿ ಡೌನ್ ಸಿಂಡ್ರೋಮ್ ಟರ್ನರ್ ಸಿಂಡ್ರೋಮ್ ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್ ಹೌದಾ ನೋಡಿ ಹಾಗಾದರೆ ಈ ಡೌನ್ ಸಿಂಡ್ರೋಮ್ ಅಂದರೆ ಏನು ಟರ್ನರ್ ಸಿಂಡ್ರೋಮ್ ಅಂದ್ರೇನು ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್ ಅಂದರೆ ಏನು ಅನ್ನೋದನ್ನು ನಾವೀಗ ಡಿಟೇಲ್ಸ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ ಬಹುಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು ಬರುವಂಥ ಕಾರ್ನರ್ ಇದು ಹಾಗಾಗಿ ಕರೆಕ್ಟಾಗಿ ನಾನು ಆಗಿ ನಿಮಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ ಡೌನ್ ಸಿಂಡ್ರೋಮ್ ಮೊದಲನೇದಾಗಿ ಯಾವುದು ಡೌನ್ ಸಿಂಡ್ರೋಮ್ ಡೌನ್ ಸಿಂಡ್ರೋಮ್ ನೋಡಿರಿ ನಾರ್ಮಲ್ ಆಗಿರುವಂಥ ಮಾನವನ ದೇಹದಲ್ಲಿ ನಲವತ್ತಾರು ಕ್ರೋಮೋಸೋಮ್ಸ್ ಇರಲೇಬೇಕು ಒಂದು ವೇಳೆ ಇದರಲ್ಲಿ ವ್ಯತ್ಯಾಸ ಉಂಟಾದರೆ ಈ ರೋಗಗಳು ಉತ್ಪತ್ತಿ ಆಗ್ತವೆ ಯಾವ ರೀತಿಯಾಗಿ ವ್ಯತ್ಯಾಸ ಉಂಟಾಗ್ತದೆ ಅನ್ನೋದನ್ನು ನಾವು ಸ್ಪರ್ಧಾರ್ಥಿಗಳೇ ಮೊದಲನೇದಾಗಿ ನಾನು ಹೇಳಿರುವಂತೆ ಡೌನ್ ಸಿಂಡ್ರೋಮ್ ಡೌನ್ ಸಿಂಡ್ರೋಮ್ ಅಂದರೆ ಇಲ್ಲಿ ಫಾರ್ಟಿ ಸೆವೆನ್ ಕ್ರೋಮೋಜೋಮ್ಸ್ ಹೊಂದಿರತಕ್ಕಂತಹ ವ್ಯಕ್ತಿ ಕ್ರೋಮೋಝೋಮ್ಸ್ ಈ ರೋಗದ ಬಗ್ಗೆ ಸ್ಟಡಿ ಮಾಡೋದಕ್ಕಿಂತ ಮುಂಚೆ ಇದರಲ್ಲಿ ನಲವತ್ತೇಳು ಕ್ರೋಮೋಸೋಮ್ಸ್ ಇರ್ತವೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಆಮೇಲೆ ಈ ರೋಗ ಯಾರಿಗೆ ಬರ್ತದೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ ಈ ರೋಗ ನಮಗೆ ನಿಮಗೆ ಬರುವುದಿಲ್ಲ ಹಾಗಾದ್ರೆ ನಾವು ನೀವು ಮಾನವರಲ್ಲ ಅಂಥೇಳಿ ಕ್ವಶನ್ ಉತ್ಪತ್ತಿ ಮಾಡ್ಕೋಬಾರ್ದು ನೀವು ಹೌದಾ ನಮಗೆ ನಿಮಗೆ ಬರುವುದಿಲ್ಲ ಅಂದರೆ ಗಂಡು ಮಕ್ಕಳಿಗೆ ಬರುವುದಿಲ್ಲ ಇದು ಹೆಣ್ಣು ಮಕ್ಕಳಿಗೆ ಬರುವಂತಹ ಕಾಯಿಲೆ ಹೌದಾ ನೋಡಿ ಇದು ಹೆಣ್ಣು ಮಕ್ಕಳಲ್ಲಿ ಕಂಡುಬರುವಂತಹ ಒಂದು ಕ್ರೋಮೋಸೋಮಲ್ ಡಿಸೀಸ್ ಅಂತ ಕರಿತೀವಿ ಹೌದಾ ಈ ಹೆಣ್ಣು ಮಕ್ಕಳಲ್ಲಿ ನಾರ್ಮಲಾಗಿ ಗಂಡು ಮತ್ತು ಹೆಣ್ಣು ನಿರ್ಧರಿಸುವಂಥ ಒಂದು ಕ್ರೋಮೊಸೋಮಲ್ ಪೇರ್ ಯಾವುದು ಅಂತ ಗೊತ್ತಿರ್ಬೇಕು ನಿಮಗೆ ಈಗ ಹುಟ್ಟಿರ್ತಕ್ಕಂಥ ಮಗು ಗಂಡಿರಬೇಕೋ ಹೆಣ್ಣಿರಬೇಕೋ ಅನ್ನೋದನ್ನು ನಿರ್ಧರಿಸುವಂಥ ಶಕ್ತಿ ಯಾರಲ್ಲಿರುತ್ತೆ ಅಂದ್ರೆ ಕ್ರೋಮೊಸೋಮ್ಸ್ಗಳಲ್ಲಿರುತ್ತೆ ನಾರ್ಮಲಾಗಿ ಟ್ವೆಂಟಿ ತ್ರೀ ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಆರ್ ಫಾರ್ಟಿ ಸಿಕ್ಸ್ ಕ್ರೋಮೊಸೋಮ್ಸ್ ಪ್ರೆಸೆಂಟ್ ಇನ್ ದಿ ಹ್ಯೂಮನ್ ಬೀಂಗ್ಸ್ ಅಂತ ಓದಿರ್ತೀವಿ ನಾವೆಲ್ಲ ಆ ಇಪ್ಪತ್ತ್ಮೂರು ಪೇರ್ಗಳಲ್ಲಿ ಇಪ್ಪತ್ತ್ಮೂರನೇ ಪೇರ್ ಇದೆ ಅಲ್ಲ ಇಪ್ಪತ್ತ್ಮೂರನೇ ಜೊತೆ ಗಂಡು ಮತ್ತು ಹೆಣ್ಣನ್ನು ನಿರ್ಧರಿಸುತ್ತೆ ಇದನ್ನೋ ಕ್ವಶನ್ ಕೇಳ್ತಾನೆ ಎಕ್ಸಾಮಿಗೆ ಗಂಡು ಮತ್ತು ಹೆಣ್ಣು ನಿರ್ಧರಿಸುವಂಥ ಕ್ರೋಮೋಸೋಮಲ್ ಪೇರ್ ಯಾವುದು ವರ್ಣತಂತುವಿನ ಜೊತೆ ಯಾವುದು ಅಂತ ಕ್ವಶನ್ ಕೇಳ್ತಾನೆ ಟ್ವೆಂಟಿ ಥರ್ಡ್ ಪೇರ್ ಮೂರನೇ ಜೊತೆ ಕ್ರೊಮೊಸೋಮ್ ಏನಪ್ಪ ಅಂತ ನೋಡಿ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದು ಕ್ರೊಮೊಸೋಮ್ಸ್ ಯಾವ ರೀತಿಯಾಗಿರ್ತದೆ ಫಾರ್ಟಿ ಸಿಕ್ಸ್ ಕ್ರೊಮೋಜೋಮ್ಸ್ ಯಾವ ರೀತಿಯಾಗಿ ಮಾನವನ ದೇಹದಲ್ಲಿ ಇರ್ತಾವಪ್ಪ ಅಂತಂದರೆ ಈ ರೀತಿಯಾಗಿರ್ತವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಪ್ ಟು ಟ್ವೆಂಟಿ ತ್ರೀ ಇಪ್ಪತ್ತ್ಮೂರರವರೆಗೂ ಏನಪ್ಪ ಅಂತಂದರೆ ಕ್ರೊಮೊಸೋಮ್ಸ್ಗಳಿರ್ತವೆ ಇಲ್ಲೆಲ್ಲ ಏನಪ್ಪ ಅಂತಂದರೆ ಎಕ್ಸ್ 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 ಇರ್ತವೆ ನೋಡಿರಿ ಒನ್ ಟೂ ತ್ರೀ ಈ ರೀತಿಯಾಗಿ ನಿಮಗೆ ಇಪ್ಪತ್ತ್ಮೂರರವರೆಗೂ ನಂಬರ್ ಕಾಣತ್ತವ ಅವು ಕ್ರೋಮೋಜೋಮಲ್ ಪೇರ್ಸ್ ಇಲ್ಲೇನಪ್ಪ ಅಂತಂದರೆ ಎಕ್ಸ್ 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 ಈ ರೀತಿಯಾಗಿ ಎಕ್ಸ್ 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 ಅಂತ ಹೇಳಿ ಕ್ರೋಮೋಜೋಮ್ಸ್ಗಳಿರ್ತವೆ ಇಪ್ಪತ್ತ್ಮೂರನೇ ಜೊತೆಯಲ್ಲಿ ಎಕ್ಸ್ ಎಕ್ಸ್ ಇದ್ದರೆ ಅದು ಹೆಣ್ಣು ಮಗು ಈ ಇಪ್ಪತ್ತ್ಮೂರನೇ ಜೊತೆಯಲ್ಲಿ ಎಕ್ಸ್ ವೈ ಇದ್ದರೆ ಅದು ಗಂಡು ಮಗು ಅದು ಗಂಡು ಮಗು ಈ ರೀತಿಯಾಗಿ ಕ್ರೋಮೋಸೋಮ್ಸ್ ಏನಪ್ಪ ಅಂತಂದರೆ ಗಂಡು ಮತ್ತು ಹೆಣ್ಣನ್ನು ನಿರ್ಧರಿಸುತ್ತೆ ಇದು ಹೆಣ್ಣು ಮಗುವಿನಲ್ಲಿ ಕಂಡುಬರುವಂಥ ರೋಗ ಯಾವುದು ಡೌನ್ ಸಿಂಡ್ರೋಮ್ ಹಾಗಾಗಿ ಟ್ವೆಂಟಿ ಥರ್ಡ್ ಪೇರಲ್ಲಿ ಏನಿರಬೇಕು ಎಕ್ಸ್ ಇರಬೇಕು ಉಳಿದಿದ್ದೆಲ್ಲ ಕಡೆ ಏನಿರಬೇಕು ಎಕ್ಸ್ 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 ಕಾಮನ್ ಒಂದು ವೇಳೆ ಗಂಡಾಗಿದ್ದರೆ ಎಕ್ಸ್ ವೈ ಇರಬೇಕು ಇಲ್ಲಿ ಹೆಣ್ಣಿದ್ರೆ ಎಕ್ಸ್ ಎಕ್ಸ್ ಇರಬೇಕು ಹೌದಾ ಹಾಗಾಗಿ ಡೌನ್ ಸಿಂಡ್ರೋಮ್ ಹೆಣ್ಣು ಮಕ್ಕಳಲ್ಲಿ ಕಂಡುಬರೋದರಿಂದ ಈ ಇಪ್ಪತ್ತ್ಮೂರರಲ್ಲಿ ಎಕ್ಸ್ ಇರುತ್ತೆ ಆದರೆ ಎಕ್ಸ್ ಎಕ್ಸೆಕ್ಸ್ ಇದ್ದರೆ ದಟ್ ಈಸ್ ಫಾರ್ಟಿ ಸಿಕ್ಸ್ ಕ್ರೋಮೋಜೋಮ್ಸ್ ದಟ್ ಈಸ್ ನಾರ್ಮಲ್ ವುಮನ್ ಬಟ್ ನಲವತ್ತೇಳು ಕ್ರೋಮೋಜೋಮ್ಸ್ಗಳು ಒಂದು ವೇಳೆ ಮಾನವನ ದೇಹದಲ್ಲಿ ಕಂಡು ಬಂದರೆ ಅದು ಡೌನ್ ಸಿಂಡ್ರೋಮ್ ಹೊಂದಿರತಕ್ಕಂಥ ಮಹಿಳೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಈ ಡೌನ್ ಸಿಂಡ್ರೋಮ್ ಹೊಂದಿರತಕ್ಕಂಥ ಈ ಮಹಿಳೆಯಲ್ಲಿ ಏನಾಗುತ್ತೆ ಒಂದು ಒಂದು ಎಕ್ಸಾ ಎಕ್ಸ್ಟ್ರಾ ಕ್ರೋಮೋಸೋಮ್ ಎಲ್ಲಿ ಬರುತ್ತೆ ಆಗಿ ಎಲ್ಲಿ ಬರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ದಟ್ ಈಸ್ ಟ್ವೆಂಟಿ ಫಸ್ಟಲ್ಲಿ ನೋಡಿ ಇಲ್ಲಿ ರೌಂಡಾಗಿ ಮಾಡಿದ್ದೀನಲ್ಲ ಇದು ಇಪ್ಪತ್ತೊಂದನೇ ಜೊತೆ ಕ್ರೋಮೋಝೋಮ್ ಇಲ್ಲಿ ಬರೇ ಎಕ್ಸ್ ಎಕ್ಸ್ ಇದ್ದರೆ ದಟ್ ಈಸ್ ನಾರ್ಮಲ್ ವುಮನ್ ಬಟ್ ಒನ್ ಅನದರ್ ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಝೋಮ್ ಪ್ರೆಸೆಂಟ್ ಹಿಯರ್ ದಟ್ ಈಸ್ ಟ್ವೆಂಟಿ ಫಸ್ಟ್ ಟ್ರೈಝೋಮಿ ಟ್ವೆಂಟಿ ಫಸ್ಟ್ ಟ್ರೈಝೋಮಿ ಟ್ರೈಝೋಮಿ ನೋಡಿ ಇದು ಟೂ ಥೌಸಂಡ್ ನೈನ್ಟೀನ್ ಎಸ್ ಡಿ ಎಲ್ಲಿ ಕೇಳಿರ್ತಕ್ಕಂಥ ನೇರ ಪ್ರಶ್ನೆ ಇತ್ತೀಚೆಗೆ ಎಸ್ ಡಿ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸ್ಪರ್ಧಾರ್ಥಿಗಳೇ ಡೌನ್ ಸಿಂಡ್ರೋಮ್ ಈ ಕೆಳಗಿನವುಗಳಲ್ಲಿ ಯಾವುದು ಟ್ವೆಂಟಿ ಫಸ್ಟ್ ಟ್ರೈಸೋಮಿ ಟ್ವೆಂಟಿ ಸೆಕೆಂಡ್ ಟ್ರೈಸೋಮಿ ಟ್ವೆಂಟಿ ಥರ್ಡ್ ಟ್ರೈಸೋಮಿ ಇಸ್ ಈಸೆಂಟ್ ಇಟ್ ಟ್ವೆಂಟಿ ಟ್ರೈಸೋಮಿ ಅಂತ ಹೇಳಿ ಆಪ್ಷನ್ಸಲ್ಲಿರುತ್ತವೆ ಆದರೆ ಅವರ ಆಪ್ಷನ್ಸ್ ಈಸ್ ಟ್ವೆಂಟಿ ಫಸ್ಟ್ ಟ್ರೈಸೋಮಿ ಈಸ್ ರೈಟ್ ಆನ್ಸರ್ ಈಸೆಂಟ್ ಇಟ್ ಈ ಇಪ್ಪತ್ತೊಂದನೇ ಜೊತೆ ಕ್ರೋಮೋಸೋಮಿನಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮಿನ ಅಧಿಕತೆಯಿಂದಾಗಿ ಹೆಣ್ಣು ಮಗುವಿನಲ್ಲಿ ಉಂಟಾಗುವಂಥ ಒಂದು ಕ್ರೋಮೋಸೋಮಲ್ ಡಿಸೀಸ್ ಯಾವುದಪ್ಪ ಅಂತಂದ್ರೆ ದಟ್ ಈಸ್ ಡೌನ್ ಸಿಂಡ್ರೋಮ್ ಹಾಗಾದರೆ ಈ ನಾರ್ಮಲ್ ಮಹಿಳೆಯರಿಂದ ಈ ಡ್ರೌನ್ ಸಿಂಡ್ರೋಮ್ ಹೊಂದಿರತಕ್ಕಂತಹ ಮಹಿಳೆಯರನ್ನು ಹೇಗೆ ನಾವು ಗುರುತಿಸೋದು ಸಮಾಜದಲ್ಲಿ ಇವರಲ್ಲಿ ಎತ್ತರ ಕಡಿಮೆಯಾಗಿರ್ತದೆ ನಾರ್ಮಲ್ ಆಗಿರುವಂಥ ಇರ್ತಾರೆ ಬಟ್ ಇರೋರೆಲ್ಲ ಡೌನ್ ಸಿಂಡ್ರೋಮ್ ಅಲ್ಲ ಇದು ನೆನಪಿರ್ಬೇಕು ನಿಮಗೆ ಮೊದಲು ಹೌದಾ ಇರೋರೆಲ್ಲ ಡೌನ್ ಸಿಂಡ್ರೋಮ್ ಅಲ್ಲ ಬಟ್ ಡೌನ್ ಸಿಂಡ್ರೋಮಿನ ಒಂದು ಲಕ್ಷಣ ಏನಪ್ಪಾ ಅಂತಂದ್ರೆ ಕುಳ್ಳಗಿರೋದು ಕಡಿಮೆ ಎತ್ತರ ಚಪ್ಪಟೆಯಾಗಿರ್ತಕ್ಕಂಥ ಮುಖ ಚಪ್ಪಟೆಯಾಗಿರ್ತಕ್ಕಂಥ ಮುಖ ಮುಖ ಒಂಥರ ಆದಂಗೆ ಇರ್ತದೆ ಹೌದಾ ನಮ್ಮ ನಿಮ್ಮಂಗೆ ನಾರ್ಮಲ್ ಆಗಿರೋದಿಲ್ಲ ಹೆಣ್ಮಕ್ಳು ಹೌದಾ ಹೆಣ್ಮಕ್ಳು ನಾರ್ಮಲ್ ಹೆಣ್ಮಕ್ಳು ಹೆಂಗಿರ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಬಟ್ ಚಪ್ಪಟೆಯಾಗಿರ್ತಕ್ಕಂಥ ಮುಖವನ್ನು ಹೊಂದಿರತಕ್ಕಂಥ ಹೆಣ್ಣು ಮಗುವನ್ನು ನೀವು ನೋಡಿದ್ರೆ ದಟ್ ಈಸ್ ಡೌನ್ ಸಿಂಡ್ರೋಮ್ ಕುತ್ತಿಗೆ ಕಡಿಮೆಯಾಗಿರ್ತದೆ ಕಡಿಮೆ ಆಗಿರ್ತಕ್ಕಂಥ ಕುತ್ತಿಗೆ ಅಗಲವಾಗಿ ಚೆನ್ನಾಗಿ ಕುತ್ತಿಗೆ ಇರೋದಿಲ್ಲ ಕಡಿಮೆ ಆಗಿರ್ತಕ್ಕಂಥ ಕುತ್ತಿಗೆ ಹೃದಯಕ್ಕೆ ಸಂಬಂಧಿಸಿರ್ತಕ್ಕಂಥ ಕಾಯಿಲೆಗಳು ಕಂಡು ಬರ್ತವೆ ಅವರಲ್ಲಿ ಹೌದಾ ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಡೌನ್ ಸಿಂಡ್ರೋಮಿನ ಲಕ್ಷಣಗಳನ್ನು ನಾವು ನೋಡ್ತೀವಿ ಆಮೇಲೆ ಕಡಿಮೆ ಬುದ್ಧಿಮಾನ್ಯತೆ ಬುದ್ಧಿಮಾನ್ಯತೆ ಶಿಕ್ಷಕವ್ರಿಗೆ ಕಲ್ತೂರುದು ಚಿಕ್ಕ ಚಿಕ್ಕ ಮಕ್ಕಳಂಗೆ ಕಲ್ತೂರುದು ಮೈಮೇ ಮಣ್ಣು ಹಾಕೊಂಡು ಆಡ್ತಾ ಇರೋದು ಇಂಥವೆಲ್ಲ ನೀವು ಸಮಾಜದಲ್ಲಿ ಹೆಣ್ಮಕ್ಳನ್ನು ನೋಡಿರ್ತೀರಿ ಅಬ್ನಾರ್ಮಲ್ ಕ್ಯಾಂಡಿಡೇಟ್ಸ್ ಎಂಟ್ ಇಟ್ ದಟ್ ಈಸ್ ಅ ಡೌನ್ ಸಿಂಡ್ರೋಮ್ ಸ್ಪರ್ಧಾರ್ಥಿಗಳೇ ಈ ಡೌನ್ ಸಿಂಡ್ರೋಮ್ ಮೇಲೆ ಯಾವ ರೀತಿಯಾಗಿ ಕ್ವೆಶನ್ ಕೇಳಿದ್ದಾನೆ ಅನ್ನೋದನ್ನು ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ್ವಿ ಇಪ್ಪತ್ತ್ಮೂರನೇ ಕ್ರೋಮೋಸೋಮ್ಸ್ ಇರ್ತದೆ ಇಪ್ಪತ್ತ್ಮೂರರಲ್ಲಿ ಇದು ಹೆಣ್ಣಿಗೆ ಸಂಬಂಧಿಸಿರೋದರಿಂದ ಎಕ್ಸ್ ಎಕ್ಸ್ ಇರ್ತದೆ ಇಪ್ಪತ್ತೊಂದನೇ ಜೊತೆ ಕ್ರೊಮೊಸೋಮಿನಲ್ಲಿ ಎರಡೇ ಎಕ್ಸ್ ಇರಬೇಕು ಬಟ್ ಒಂದು ಎಕ್ಸ್ ಎಕ್ಸ್ಟ್ರಾ ಬರೋದರಿಂದ ಇಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ಮೂರನೇ ಜೊತೆಯಲ್ಲಿ ಎಕ್ಸ್ ಎಕ್ಸ್ ಇದ್ರೆ ಹೆಣ್ಣು ಇಪ್ಪತ್ತೊಂದನೇ ಜೊತೆಯಲ್ಲಿ ಏನಪ್ಪ ಅಂತಂದ್ರೆ ಒಂದು ಎಕ್ಸ್ ಕ್ರೋಮೋಸೋಮ್ ಎಕ್ಸ್ಟ್ರಾ ಬರೋದ್ರಿಂದ ಫಾರ್ಟಿ ಸೆವೆನ್ ಆಗ್ತವೆ ಆ ಫಾರ್ಟಿ ಸೆವೆನ್ ಆಗೋದ್ರಿಂದ ಇದನ್ನು ನಾವು ಡೌನ್ ಸಿಂಡ್ರೋಮ್ ಅಂತ ಕರಿತೀವಿ ಡೌನ್ ಸಿಂಡ್ರೋಮ್ ಎಲ್ಲಿ ಬರ್ತದೆ ಹೆಣ್ಣು ಮಕ್ಕಳಲ್ಲಿ ಬರ್ತದೆ ಈ ಡೌನ್ ಸಿಂಡ್ರೋಮ್ ಯಾವಾಗ ನಾವು ಡೌನ್ ಸಿಂಡ್ರೋಮನ್ನು ನೋಡ್ತೀವಿ ಅಂದ್ರೆ ಇಪ್ಪತ್ತೊಂದನೇ ಜೊತೆ ಕ್ರೊಮೊಸೋಮಿನಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಅಧಿಕತೆಯಿಂದಾಗಿ ನಾವು ಡೌನ್ ಸಿಂಡ್ರೋಮನ್ನು ನೋಡ್ತೀವಿ ಇಸಂಟಿಟ್ ಗುಣಲಕ್ಷಣಗಳು ಎಕ್ಸಾಮಿಗೆ ಕೊಳ ಕೇಳಲ್ಲ ನೀವು ಸಮಾಜದಲ್ಲಿ ಅವರನ್ನು ಗುರುತಿಸಲಿ ಅನ್ನೋ ಕಾರಣಕ್ಕಾಗಿ ನಾನು ಹೇಳಿದೆ ಓಕೆ ಎಸ್ ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಎರಡನೇದಾಗಿ ಟರ್ನರ್ ಸಿಂಡ್ರೋಮ್ ಅಂತ ಕರಿತೀವಿ ಟರ್ನಾರ್ ಸಿಂಡ್ರೋಮ್ ಈ ಟರ್ನರ್ ಸಿಂಡ್ರೋಮ್ನಲ್ಲಿ ಏನಾಗುತ್ತೆ ಅಂದ್ರೆ ಫಾರ್ಟಿ ಫೈವ್ ಕ್ರೋಮೋಜೋಮ್ಸ್ ಇರ್ತವೆ ಒಂದು ಕ್ರೋಮೋಸೋಮ್ ಕಡಿಮೆ ಬಿತ್ತಿಲ್ಲಿ ಕ್ರೋಮೋಝೋಮ್ಸ್ ಈ ಫಾರ್ಟಿ ಫೈವ್ ಕ್ರೋಮೊಸೋಮ್ಸ್ ಇದ್ದರೆ ದಟ್ ಈಸ್ ಟರ್ನರ್ ಸಿಂಡ್ರೋಮ್ ನೋಡಿ ಡೌನ್ ಸಿಂಡ್ರೋಮ್ ಅಂದ್ರೆ ಒಂದು ಕ್ರೋಮೋಸೋಮ್ ಎಕ್ಸ್ಟ್ರಾ ಆಯಿತು ಫಾರ್ಟಿ ಸೆವೆನ್ ಅದು ಟರ್ನರ್ ಸಿಂಡ್ರೋಮ್ ಅಂದ್ರೆ ಒಂದು ಕಡಿಮೆ ಆಯಿತು ಫಾರ್ಟಿ ಫೈವ್ ಅದು ಎಲ್ಲಿ ಕಡಿಮೆ ಬೀಳ್ತದೆ ನೋಡಿ ಇದು ಇದನ್ನೂ ಸಹ ನಮ್ಮಂಥವರಿಗೆ ಬಾಧಿಸುವಂಥ ಕಾಯಿಲೆ ಅಲ್ಲ ಅಂದರೆ ಗಂಡು ಮಕ್ಕಳಿಗೆ ಬಾಧಿಸುವಂಥ ಕಾಯಿಲೆ ಅಲ್ಲ ಹೆಣ್ಣು ಮಕ್ಕಳಿಗೆ ಬಾಧಿಸುವಂಥ ಕಾಯಿಲೆ ಹೆಣ್ಣು ಹೆಣ್ಣು ಮಕ್ಕಳಿಗೆ ಹೌದಾ ಈ ಹೆಣ್ಣು ಮಕ್ಕಳಲ್ಲಿ ಏನಪ್ಪ ಅಂತಂದ್ರೆ ಫಾರ್ಟಿ ಸಿಕ್ಸ್ ಕ್ರೋಮೋಜೋಮ್ಸ್ ಇದ್ರೆ ದಟ್ ಈಸ್ ನಾರ್ಮಲ್ ವುಮನ್ ಫಾರ್ಟಿ ಫೈ ಇತ್ತು ಅಂದ್ರೆ ದಟ್ ಈಸ್ ಡೌನ್ ಸಿಂಡ್ರೋಮ್ ಹಾಗಾದರೆ ಒಂದು ಕ್ರೋಮೋಸೋಮ್ ಎಲ್ಲಿ ಕಡಿಮೆ ಬೀಳ್ತದೆ ನೋಡೋಣ ಓಕೆ ನೋಡಿ ನಾರ್ಮಲ್ ಆಗಿ ಒನ್ ಟು ಟ್ವೆಂಟಿ ತ್ರೀ ಪೇರ್ ಆಫ್ ಕ್ರೋಮೋಜೋಮ್ಸ್ ಇರ್ತವೆ ಒನ್ ಟು ತ್ರೀ ಅಂಥೇಳಿ ಇಲ್ಲೆಲ್ಲ ಎಕ್ಸ್ 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 ಇರ್ತದೆ ಈ ಟ್ವೆಂಟಿ ಥರ್ಡಲ್ಲಿ ಎಕ್ಸ್ ಇದ್ರೆ ದಟ್ ಈಸ್ ನಾರ್ಮಲ್ ವುಮನ್ ಹೌದಾ ಬಟ್ ಈ ಟ್ವೆಂಟಿ ಥರ್ಡ್ ಪೇರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಎಕ್ಸ್ ಕ್ರೋಮೋಸೋಮ್ ಅಬ್ಸೆಂಟ್ ಆಗುತ್ತೆ ಒಂದೇ ಸಿಂಗಲ್ ಕ್ರೋಮೊ ಎಕ್ಸ್ ಕ್ರೋಮೋಸೋಮ್ ಬರುತ್ತೆ ಹಾಗಾಗಿ ಅಂಥ ಮಕ್ಕಳೇನಪ್ಪ ಅಂತಂದ್ರೆ ಟರ್ನರ್ ಸಿಂಡ್ರೋಮ್ನಿಂದ ಹುಟ್ಕೋತಾರೆ ಟರ್ನರ್ ಸಿಂಡ್ರೋಮ್ನಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಎಲ್ಲಿ ಕಡಿಮೆ ಬೀಳುತ್ತೆ ಫಟ್ ಟ್ವೆಂಟಿ ಥರ್ಡ್ ಕ್ರೋಮೊಸೋಮಲ್ ಪೇರಲ್ಲಿ ಡೌನ್ ಸಿಂಡ್ರೋಮಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಎಲ್ಲಿ ಜಾಸ್ತಿ ಆಗುತ್ತೆ ಟ್ವೆಂಟಿ ಫಸ್ಟ್ ಟ್ರೈಝೋಮಿ ಟ್ವೆಂಟಿ ಫಸ್ಟ್ ಪೇರ್ ಆಫ್ ಕ್ರೊಮೊಸೋಮಲ್ಲಿ ಇದು ನೆನ್ಪಿಡ್ಬೇಕು ಎಲ್ಲಿ ವ್ಯತ್ಯಾಸ ಆಗ್ತದೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ ಇಪ್ಪತ್ತ್ ಮೂರನೇ ಜೊತೆ ಕ್ರೊಮೊಜೋಮಿನಲ್ಲಿ ಒಂದು ಎಕ್ಸ್ ಕ್ರೋಮೊಜೋಮಿನ ಕೊರತೆಯಿಂದಾಗಿ ಏನಪ್ಪ ಅಂತಂದರೆ ನಾವು ಟರ್ನರ್ ಸಿಂಡ್ರೋಮನ್ನು ನೋಡ್ತೀವಿ ಈ ಟರ್ನರ್ ಸಿಂಡ್ರೋಮ್ ಹೊಂದಿರತಕ್ಕಂಥ ಮಹಿಳೆಯರಲ್ಲಿ ಬುದ್ಧಿಮಾಂದರು ಇವರು ಸಹ ಬುದ್ಧಿಮಾಂದರು ಬುದ್ಧಿ ನೆಟ್ಟಿಗಿರಲ್ಲ ಏನೋ ಮಾಡೋಕ್ಕೆ ಹೋಗಿ ಏನೇನೋ ಮಾಡ್ತಿರ್ತಾರೆ ಆಮೇಲೆ ಇವರಲ್ಲಿಯೂ ಸಹ ಎತ್ತರ ಕಡಿಮೆ ಆಗಿರ್ತದೆ ಬಂಜೆತನ ಬಂಜೆತನ ಉಂಟಾಗ್ತದೆ ಮಕ್ಕಳಾಗಲ್ಲ ಪಾಪ ಅಂಥವರಿಗೆ ಟರ್ನರ್ ಸಿಂಡ್ರೋಮ್ನಿಂದ ಬಳಲುತ್ತಿರುವಂಥ ಹೆಣ್ಣು ಮಕ್ಕಳಿಗೆ ಅಧಿಕ ರಕ್ತದೊತ್ತಡ ಬಿ ಪಿ ಜಾಸ್ತಿಯಾಗಿರುತ್ತೆ ಸ್ವಲ್ಪ ಜಗಳಕ್ಕೆ ನಿಂತರ ಸಾಕು ಜೋರಾಗಿ ಚೀರೋದು ಕಲ್ತೂರೋದು ಮಾಡ್ತಾಯಿರ್ತಾರೆ ಬುದ್ಧಿ ಕಡಿಮೆಯಾಗಿರುತ್ತೆ ಇಂಥ ಲಕ್ಷಣಗಳನ್ನು ಹೊಂದಿರತಕ್ಕಂಥ ರೋಗಿಗಳನ್ನು ಹೆಣ್ಣು ಮಕ್ಕಳನ್ನು ನಾವು ಟರ್ನರ್ ಸಿಂಡ್ರೋಮ್ನ ಅಡಿಯಲ್ಲಿ ಗುರುತಿಸ್ತಾ ಬರ್ತೇವೆ ಸ್ಪರ್ಧಾರ್ಥಿಗಳೇ ಈ ಕ್ರೋಮೋಸೋಮಲ್ ಡಿಸೀಸಸ್ ಬಳಗಳ ಬಗ್ಗೆ ಎಕ್ಸಾಮಿ ಕ್ವಶನ್ಸ್ ಕೇಳ್ತಾನೆ ಟು ತೌಸಂಡ್ ನೈಂಟಿನಲ್ಲಿ ಕೇಳಿದ್ದಾನೆ ಹಾಗಾಗಿ ಈ ಕ್ರೋಮೊಜೋಮಲ್ ಡಿಸೀಸಸ್ಗಳ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗತ್ತೆ ತದನಂತರ ಏನಪ್ಪಾ ಅಂತಂದರೆ ಕೊನೆಯದಾಗಿ ಬರುವಂತಹ ಕ್ರೋಮೊಜೋಮಲ್ ಡಿಸೀಸ್ ಯಾವುದಪ್ಪ ಅಂತಂದರೆ ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್ ಮಹಿಳೆಯರ ಸಿಟ್ಟಿಗೆ ಬರಬಾರ್ದು ಬರೇ ನೀವು ಹೆಣ್ಣು ಮಕ್ಕಳಿಗೆ ಬರುವಂಥ ರೋಗದ ಬಗ್ಗೆ ಡಿಸ್ಕಷನ್ ಮಾಡಾಗತ್ತೀರಿ ಅಂತೇಳಿ ಹೌದಾ ಈ ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್ ಏನಪ್ಪಾ ಅಂತಂದ್ರೆ ಇದು ಗಂಡು ಮಕ್ಕಳಲ್ಲಿ ಕಂಡುಬರುವಂತಹ ರೋಗ ಗಂಡು ಮಕ್ಕಳಲ್ಲಿ ಕಂಡುಬರುವಂತಹ ರೋಗ ದಟ್ ಈಸ್ ಕ್ಲೈನ್ ಫಿಲ್ಟರ್ ಇದನ್ನು ಸಹ ಕ್ರೋಮೊಸೋಮಲ್ ಡಿಸೀಸ್ ನೋಡಿ ನಾ ಈಗಾಗಲೇ ಹೇಳೀನಿ ಒನ್ ಟೂ ತ್ರೀ ಅಪ್ ಟು ಟ್ವೆಂಟಿ ತ್ರೀ ಪೇರ್ ಆಫ್ ಕ್ರೋಮೋಜೋಮ್ಸ್ ಇರ್ತವೆ ಇಲ್ಲಿದ್ದಾವೆ ಇದೆಲ್ಲ ಕ್ರೋಮೋಜೋಮಲ್ ಡೈಗ್ರಾಮ್ ಇದು ಇಲ್ಲಿ ಎಕ್ಸೆಕ್ಸ್ ಇರ್ತದೆ ಗಂಡಿರಲಿ ಹೆಣ್ಣಿರಲಿ ಅಪ್ ಟು ಟ್ವೆಂಟಿ ಟು ಎಕ್ಸೆಕ್ಸೇ ಇಲ್ಲಿನೂ ಎಕ್ಸ್ 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 ಎರಡೆರಡು ಎಕ್ಸ್ಎಕ್ಸ್ ಕ್ರೋಮೋಜೋಮ್ಸ್ಗಳಿರ್ತವೆ ಟ್ವೆಂಟಿ ಟೂ ತನ ಟ್ವೆಂಟಿ ಥ್ರೀಯಲ್ಲಿ ಎಕ್ಸೆಕ್ಸ್ ಇದ್ದರೆ ಹೆಣ್ಣು ಟ್ವೆಂಟಿ ತ್ರೀಯಲ್ಲಿ ಎಕ್ಸ್ ವೈ ಇದ್ದರೆ ಗಂಡು ಈಗ ಇದು ಗಂಡಿ ಗಂಡಿನಲ್ಲಿ ಕಂಡುಬರ್ತಕ್ಕಂಥ ರೋಗ ಆಗಿರೋದ್ರಿಂದ ಟ್ವೆಂಟಿ ಥರ್ಡ್ ಪೇರಲ್ಲಿ ಎಕ್ಸ್ ವೈ ಇರಬೇಕು ಆದರೆ ಈ ಟ್ವೆಂಟಿ ಥರ್ಡ್ ಪೇರಲ್ಲಿ ಏನಪ್ಪ ಅಂತಂದ್ರೆ ಎಕ್ಸ್ ವೈ ಇರೋದರ ಜೊತೆಗೆ ಒಂದು ಎಕ್ಸ್ ಕ್ರೋಮೋಜೋಮ್ ಅಧಿಕವಾಗಿ ಕಂಡು ಬರ್ತದೆ ದಟ್ ಈಸ್ ಫಟ್ಟಿ ಸೆವೆನ್ ಎಕ್ಸ್ ಎಕ್ಸ್ ವೈ ಅಂತ ಕರಿತೀವಿ ಹೌದಾ ಫಾರ್ಟಿ ಸೆವೆನ್ ಎಕ್ಸ್ ಎಕ್ಸ್ ವೈ ಅಂತ ಇದ್ದರೆ ಅದನ್ನು ಕ್ಲೈನ್ ಫಿಲ್ಟರ್ ಹೊಂದಿರತಕ್ಕಂಥ ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್ ಹೊಂದಿರತಕ್ಕಂಥ ಗಂಡು ಮಗು ಅಂತ ಕರಿತೀವಿ ನೋಡಿ ನೀವು ತಪ್ಪಾಗಿ ಕಲ್ಪನೆ ಇಲ್ಲಿ ಡೌನ್ ಸಿಂಡ್ರೋಮ್ ಫಾರ್ಟಿ ಸೆವೆನ್ ಓಕೆ ಟರ್ನರ್ ಸಿಂಡ್ರೋಮ್ ಟ್ವೆಂಟ್ ಫಾರ್ಟಿ ಫೈವ್ ಓಕೆ ಬಟ್ ಈ ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್ನು ಫಾರ್ಟಿ ಸೆವೆನೇ ಬಟ್ ನೀವು ಮತ್ತೆ ಇಲ್ಲಿ ಎಕ್ಸ್ ಎಕ್ಸ್ ವೈ ಅಂತ ಎಕ್ಸ್ಟ್ರಾ ಬರೆದಿರಲ್ಲ ಸರ್ ಫಾರ್ಟಿ ಏಯ್ಟ್ ಫಾರ್ಟಿ ನೈನ್ ಫಿಫ್ಟಿ ಅಲ್ಲ ಹೌದಾ ಈ ಫಟ್ಟಿ ಸೆವೆನ್ನಿನ ಕೊನೆಯ ರಚನೆ ಯಾವ ರೀತಿಯಾಗಿರ್ತದೆ ಅನ್ನೋದನ್ನು ತೋರಿಸಿ ನಾ ಟ್ವೆಂಟಿ ಥರ್ಡ್ ಪೇರಲ್ಲಿ ಎಕ್ಸ್ ವೈ ಇರುತ್ತೆ ಆ ಕೊನೆಯ ರಚನೆ ಎಕ್ಸ್ ವೈ ಇಸಂಟ್ ಇಟ್ ಎಸ್ ಈ ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್ ಗಂಡು ಮಕ್ಕಳಲ್ಲಿ ಅಧಿಕವಾಗಿ ಕಂಡು ಬರ್ತದೆ ಈ ಫಟ್ಟಿ ಸೆವೆನ್ ಕ್ರೋಮೊಸೋಮ್ಸ್ಗಳು ಇರ್ತವೆ ಅದರಲ್ಲಿ ಎಲ್ಲಿ ಅಧಿಕತೆ ಆಗುತ್ತದೆ ಅಂದರೆ ಇಪ್ಪತ್ತ್ಮೂರನೇ ಜೊತೆ ಕ್ರೋಮೊಸೋಮಲ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಈ ಕ್ರೋಮೊಸೋಮಲ್ಲಿ ಚೇಂಜಸ್ ಎಲ್ಲ ಆಗ್ತದೆ ಅನ್ನೋದ್ರ ಮೇಲೆ ಕ್ವಶನ್ ಕೇಳಿದ್ದಾನೆ ಟೂ ತೌಸಂಡ್ ನೈನ್ಟೀನಲ್ಲಿ ಓಕೆ ಡೌನ್ ಸಿಂಡ್ರೋಮ್ ಟ್ವೆಂಟಿ ಫಸ್ಟಲ್ಲಿ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಟ್ವೆಂಟಿ ಫಸ್ಟ್ ಟ್ರೈಸೋಮಿ ಅಂತ ಕರಿತೀವಿ ಟರ್ನರ್ ಸಿಂಡ್ರೋಮ್ ಟ್ವೆಂಟಿ ಥರ್ಡ್ ಪೇರಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮಿನ ಕೊರತೆ ಅಂತ ಕರಿತೀವಿ ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್ ಟ್ವೆಂಟಿ ಥರ್ಡ್ ಪೇರಲ್ಲಿ ಏನಪ್ಪ ಅಂತಂದ್ರೆ ಒಂದು ಎಕ್ಸ್ ಕ್ರೋಮೋಸೋಮಿನ ಅಧಿಕತೆ ಅಂತಾಗಿ ಅಂತ ಕರಿತೀವಿ ದಟ್ ಈಸ್ ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್ ಹೌದಾ ಸರ್ ಮತ್ತೆ ಸಮಾಜದಲ್ಲಿ ನಾವು ಕ್ಲೈನ್ ಫಿಲ್ಟರ್ ಹೊಂದಿರತಕ್ಕಂಥ ಸಿಂಡ್ರೋಮ್ ಹೊಂದಿರತಕ್ಕಂಥ ಗಂಡು ಮಕ್ಕಳನ್ನು ಯಾವ ರೀತಿಯಾಗಿ ಗುರುತಿಸೋದು ಇಸ್ಟ್ ಇಟ್ ಮಂಗಳ ಮುಖಿಯರು ಅಂತ ಕರಿತೀವಿ ಟ್ರಾನ್ಸ್ಜೆಂಡರ್ಸ್ ಅಂತ ಕರಿತೀವಿ ಹೌದಾ ಈಗ ಮಂಗಳ ಮುಖಿಯರ ಟ್ರೈನ್ ಒಳಗೆಲ್ಲ ಹಿಂಗೆ ಬರ್ತಿರ್ತಾರೆ ಹೌದಾ ದುಡ್ಡು ಕೊಡಿ ದುಡ್ಡು ಕೊಡಿ ಅಂಥೇಳಿ ಮಂಗಳ ಮುಖಿಯರು ಟ್ರಾನ್ಸ್ಜೆಂಡರ್ ಥರ್ಡ್ ಜೆಂಡರ್ ಅಂತ ಕರಿತೀವಿ ಟ್ರಾನ್ಸ್ಜೆಂಡರ್ಸ್ ಅಂತ ಕರಿತೀವಲ್ಲ ಮಂಗಳ ಮುಖಿಯರು ಅಂತ ಹೇಳಿ ಎಸ್ ಆ ಟ್ರಾನ್ಸ್ಜೆಂಡರ್ಸ್ ಮಂಗಳ ಮುಖಿಯರ್ ಏನಪ್ಪ ಅಂತಂದ್ರೆ ಕ್ಲೈನ್ ಫಿಲ್ಟರ್ಸ್ ಅನ್ರು ಅಧಿಕವಾಗಿರ್ತಕ್ಕಂಥ ಎತ್ತರಪ್ಪ ನಾರ್ಮಲ್ ಆಗಿ ಅಮಿತಾಬ್ ಬಚ್ಚನ್ ಥರ ಸುದೀಪ್ ಥರ ಎತ್ತರವಾಗಿದ್ದರೆ ದಟ್ ಈಸ್ ಡಿಫ್ರೆಂಟ್ ಹೌದಾ ಅವ್ರಿಗಿಂತ ಲೈಟ್ ಕಂಬಿನಂಗೆ ಎತ್ತರ ಇದ್ರೆ ಹೌದಾ ಅಂಥವರನ್ನು ಏನಪ್ಪ ಅಂತಂದರೆ ನಾವು ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್ ಅಂತ ಕರಿತೀವಿ ಅಧಿಕವಾಗಿರ್ತಕ್ಕಂಥ ಎತ್ತರವನ್ನು ಹೊಂದಿರ್ತಾರೆ ಹೌದಾ ಈ ಅಧಿಕವಾಗಿರ್ತಕ್ಕಂಥ ಎತ್ತರ ಜೊತೆ ಜೊತೆಗೆ ಇವರು ಹೆಣ್ಮಕ್ಳ ಥರನೂ ಕಾಣಲ್ಲ ಪ್ಯೂರಾಗಿ ಗಂಡು ಮಕ್ಕಳ ಥರನೂ ಕಾಣೋದಿಲ್ಲ ಸ್ವಂಟ ಅಗಲವಾಗಿರ್ತದೆ ಹೌದಾ ನೋಡಿರಿ ಈ ಕ್ಲೈನ್ ಫಿಲ್ಟರ್ ಹೊಂದಿರತಕ್ಕಂಥ ಪುರುಷರ ಸ್ವಂಟ ಅಗಲವಾಗಿರ್ತದೆ ಹೌದಾ ಆಮೇಲೆ ಸ್ತನಗಳ ಬೆಳವಣಿಗೆ ಆಗಿರ್ತದೆ ಹೌದಾ ಈ ಸ್ತನಗಳ ಬೆಳವಣಿಗೆ ಆಗಿರ್ತದೆ ಸಿಸ್ನ ಅಂತ ಕರಿತೀವಿ ಈ ಪೆನ್ನಿಸ್ ಅಂತ ಕರಿತೀವಿ ಈ ಸಿಸ್ನ ಏನಪ್ಪ ಅಂತಂದ್ರೆ ಚಿಕ್ಕದಾಗಿರ್ತದೆ ಆಮೇಲೆ ಇಂಥ ಕ್ಲೈಮ್ ಫಿಲ್ಟರ್ ಸಿಂಡ್ರೋಮ್ ಹೊಂದಿರತಕ್ಕಂಥ ಪುರುಷರಿಗೆ ಮಕ್ಕಳಾಗೋದಿಲ್ಲ ಹೌದಾ ಇವರಲ್ಲಿಯೂ ಸಹ ಬಂಜೆತನ ಕಾಡ್ತಾ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಬರ್ತೇವೆ ದಿಸ್ ಈಸ್ ರಿಗಾರ್ಡಿಂಗ್ ದಿ ಸ್ಟಡಿ ಆಫ್ ದಿಸಲ್ ಹೌದಾ ಇನ್ನು ಮುಂಬರುವ ದಿನಮಾನಗಳಲ್ಲಿ ನಾವು ಇದರ ಕಂಟಿನ್ಯೂ ಪಾರ್ಟನ್ನು ಸ್ಟಡಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು